ಎಲ್ಲ ಒನ್ ಅಂದ್ರೆ ಸನ್, ಇವ್ರು ಬಿಸ್ನೆಸ್ಗೆ ಅಂತಾನೆ ಹುಟ್ಟಿರೋದು ಸರ್. ಅಕಸ್ಮಾತ್ ಕೆಲಸ ಮಾಡ್ತಾ ಇದ್ರು, ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾರೆ, ಒಂದ್ ಮೆಚೂರ್ಡ್ ಲೆವೆಲ್ ಇರ್ತಾರೆ. ತಾರೀಖ್ ಹುಟ್ಟಿದವ್ರಿಗೆ ಅವರಲ್ಲಿ ಏನಾದರೂ ಕ್ಯಾರೆಕ್ಟರ್ ಏನಾದರೂ ಯುನೀಕ್ ಫೀಚರ್ಸ್ ಅಂತಂದ್ರೆ? ಅಡಮೆಂಟ್ ಸರ್, ತುಂಬಾ ಅಡಮೆಂಟ್, ಹಠ, ಯಾರ ಮಾತು ಕೇಳಲ್ಲ. ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾರೆ ಸರ್. ನ್ಯಾಚುರಲ್ ಅಡ್ವೈಸರ್ ಸರ್, ಸುಮ್ ಸುಮ್ಮನೆ ಅಡ್ವೈಸ್ ಕೊಡ್ತಾ ಇರ್ತಾರೆ ಸರ್, ಬೇಡ ಅಂದ್ರೂ ಅಡ್ವೈಸ್ ಕೊಡ್ತಾರೆ ಸರ್. ಅಕಸ್ಮಾತ್ ನಿಮ್ಮ ಆಫೀಸಲ್ಲಿ ಇಲ್ಲ ನಿಮ್ಮ ಟೀಮಲ್ಲಿ ಟೂ ಬಾನ್ಸ್ ಇತ್ತು ಅಂತಂದ್ರೆ ದಿಲ್ ಬಿ ದ ಮೋಸ್ಟ್ ಲಾಯಲ್ ಪೀಪಲ್. ಏ ಇಂಟೀರಿಯರ್ ಸರಿ ಇಲ್ಲ, ಇಲ್ಲ ಬೇಡ ಚೇಂಜ್ ಮಾಡ, ಇದು ಈ ಕಲರ್ ಸರಿ ಇಲ್ಲ ಇದು ಚೇಂಜ್ ಮಾಡ, ಟೂ ಡೇಸ್ ಆದ್ಮೇಲೆ ಮತ್ತೆ ಇನ್ನೊಂದು ಎಡೆ ಬರುತ್ತೆ, ಟೂ ಡೇಸ್ ಅಂದ್ರೆ ಮತ್ತೆ ಇನ್ನೊಂದು ಎಡೆ ಬರುತ್ತೆ. ಸೊ ಇದೊಂದು ಮೇಜರ್ ಇಶ್ಯೂ ಅಲ್ಲಿ. ಅವ್ರು ನನ್ನ ಟೀಮಲ್ಲಿ ಕೆಲಸ ಮಾಡಿದ್ರೆ ಅವ್ರು ಚೆನ್ನಾಗಿರ್ಬೇಕು ಆ ಥರ ಅಡ್ವೈಸ್ ಕೊಡ್ತಾನೆ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಅವ್ರು ಯಾರು ಅವ್ರು ಫಾಲೋ ಮಾಡಿಲ್ಲ ಅಂದಾಗ ಈಸಿಲಿ ಹರ್ಟ್ ಆಗಿಬಿಡ್ತಾರೆ ಸರ್. ಓಕೆ, ಇದೊಂದು ಬಿಗ್ಗೆಸ್ಟ್ ಇಶ್ಯೂ ಆಫ್ ನಂಬರ್. ಸೊ ನೋಡಿ, ಯಾವುದೇ ಒಂದು ಮಂತ್ನ ಒಂದನೇ ತಾರೀಕು, ಹತ್ತನೇ ತಾರೀಕು, ಹತ್ತೊಂಬತ್ತನೇ ತಾರೀಕು, ಇಪ್ಪತ್ತೆಂಟನೇ ತಾರೀಕು, ಇವ್ರನ್ನೆಲ್ಲ ನಾವು ಒನ್ ಬಾರ್ ಒನ್ ಅಂತ ನಾವು ಕರಿತೀವಿ ಸರ್. ಇವ್ರಿಗೆ ಜಾಸ್ತಿ ಮ್ಯಾಚ್ ಆಗೋದು ಒನ್ ಒನ್ ಮತ್ತೆ ಒನ್ನೇ, ಒನ್ ತ್ರೀ ಸಿಕ್ಸ್ ನೈನ್, ಈ ನಂಬರ್ಸ್ ಜಾಸ್ತಿ ವೈಬ್ರೇಟ್ ಆಗುತ್ತೆ ಸರ್ ಇವ್ರಿಗೆ. ಓಕೆ, ಒನ್ ತ್ರೀ ಸಿಕ್ಸ್ ನೈನ್, ಇವ್ರಿಗೆ ಈ ಜಾಸ್ತಿ ನಂಬರ್ ವೈಬ್ರೇಟ್ ಆಗುತ್ತೆ ಸರ್ ಈ ನಂಬರ್ಗೆ. ಓಕೆ, ಮತ್ತೆ ಈ ಒನ್ ಅಲ್ಲಿ ಹುಟ್ಟಿರ್ತಾರಲ್ಲ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಆ ನಂಬರ್ ಹೇಗೆ? ಓಕೆ, ಸಿ ಒನ್ ಅಂದರೆ ಸನ್ ಸರ್. ಸನ್ ಅನ್ನೋದು ಒಂದು ಪ್ಲಾನೆಟ್, ನಾವೆಲ್ಲ ಪ್ಲಾನೆಟ್ಸ್ ಹೋಲಿಸ್ತಿರಲ್ಲ, ಒನ್ ಅಂದರೆ ಸನ್. ಸೊ ಯೂಶ್ವಲಿ ದಿಸ್ ಪೀಪಲ್ ಆರ್ ವೆರಿ ಮೆಚೂರ್ಡ್, ಡಾಮಿನೇಟಿಂಗ್. ಇವ್ರು ಬಿಸ್ನೆಸ್ಗೆ ಅಂತಾನೆ ಹುಟ್ಟಿರೋದು ಸರ್. ಇವ್ರು ಯಾರಾದರೂ ಅಕಸ್ಮಾತ್ ನೀವು ನೋಡಿ, ನೀವು ಈ ಪಾಡ್ಕಾಸ್ಟಲ್ಲಿ ಬೇಕಾದ್ರೆ ಕಮೆಂಟ್ಸಲ್ಲಿ ನಿಮ್ಮ ರಿಪ್ಲೈ ಬರುತ್ತೆ, ಯಾರಾದರೂ ಒಂದನೇ ತಾರೀಕೋ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅವ್ರು ಯಾರು ಕೆಲವರನ್ನು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ಅಕಸ್ಮಾತ್ ಕೆಲಸ ಮಾಡ್ತಾಯಿದ್ರು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾರೆ, ಬಿಕಾಸ್ ದೇ ಆಲ್ವೇಸ್ ವಿಲ್ ಫೀಲ್ ನಾನು ನನ್ನ ಬಾಸ್ಗಿನ ಬೆಟರ್ ನಾನು ಅಂತ. ಆ ಥರ ಫೀಲಿಂಗ್ ಅಲ್ಲಿ ಇರ್ತಾರೆ ಸರ್ ಯಾವಾಗಲೂ, ಯಾಕಂದ್ರೆ ದಟ್ ಇಸ್ ದಿಯರ್ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ಮಾಡಲ್ಲ ಬಿಕಾಸ್ ಅವ್ರಿಗೆ ಅವ್ರಿಗೆ ಲೀಡರ್ಶಿಪ್ ರೋಲ್ಸ್ ಆಲ್ರೆಡಿ ಒಳಗಡೆ ಇರುತ್ತೆ ಸರ್, ಇನ್ಬಿಲ್ಟ್ ಇರುತ್ತೆ. ಸೊ ಅದಕ್ಕೆ ಅವ್ರಿಗೆ ಅವ್ರಿಗೆ ಬೇರೆಯವ್ರ ಹತ್ರ ಆರ್ಡರ್ಸ್ ತೊಗೊಳಕ್ಕಾಗಲ್ಲ, ಅವ್ರಿಗೆ ಒಂದು ಮೆಚೂರ್ಡ್ ಲೆವೆಲ್ ಇರ್ತಾರೆ, ಒಂದು ಬಿಸ್ನೆಸ್ನ ಒಳ್ಳೆ ಹ್ಯಾಂಡ್ಲ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ ನಂಬರ್ ಒನ್ಗೆ. ಯಾಕಂದರೆ ಸನ್ ಅಲ್ಲ, ರೂಲರ್ ರೂಲರ್ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಒಂದು ಸನ್ ಎಷ್ಟು ಬ್ರೈಟ್ ಆಗಿರ್ತಾರೋ ಅವ್ರು ಅಷ್ಟೇ ಬ್ರೈಟ್. ಒಂದು ಪಾರ್ಟಿಗೆ ಹೋದರೆ ಒಂದು ಸನ್ ಒನ್ ನಂಬರ್ ಅಂದರೆ ಒಂದು ಸ್ವಲ್ಪ ಹೈಲೈಟ್ ಆಗಿ ಬರ್ತಾರೆ, ಕರೆಕ್ಟ್, ಒಂದು ಹೈಲೈಟಿಂಗ್ ಆಗಿರ್ತಾರೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಂಬರ್ ಒನ್ ಸರ್. ಈಗ ನಂಬರ್ ಒನ್ ಹುಟ್ಟಿದವರು ಅವ್ರು ಏನಾದರೂ ಪರ್ಟಿಕ್ಯುಲರ್ ಕಲರ್ ಚೂಸ್ ಮಾಡಬೇಕಾ? ಸೊ ಒನ್ಗೆ ಫೇವರಬಲ್ ಕರೆಂಜ್ ಯಾವಾಗಲೂ ಆರೆಂಜ್ ಸರ್. ಆರೆಂಜ್, ಆರೆಂಜ್. ನೆಕ್ಸ್ಟ್ ಕ್ಲೋಸ್ ಕಲರ್ ಬಂದ್ಬಿಟ್ಟು ಯೆಲ್ಲೋ. ಯೆಲ್ಲೋ, ಆರೆಂಜ್ ಮತ್ತೆ ಯೆಲ್ಲೋ, ಈ ಎರಡು ಕಲರ್ ಒಂದೇ ತಾರೀಕು ಹುಟ್ಟಿದವರು ಒಂದೇ ತುಂಬಾ ಅಟ್ರಾಕ್ಟ್ ಆಗುತ್ತೆ ಮತ್ತೆ ಅವ್ರಿಗೆ ಲಕ್ ಕೊಡುತ್ತೆ ಅವ್ರಿಗೆ ಬೇಸಿಕಲಿ. ಈ ಒಂದೇ ತಾರೀಕು ಹುಟ್ಟಿದವ್ರಿಗೆ ಅವರಲ್ಲಿ ಏನಾದರೂ ಕ್ಯಾರೆಕ್ಟರ್ ಏನಾದರೂ ಯುನೀಕ್ ಫೀಚರ್ಸ್ ಅಂತಂದ್ರೆ? ಯುನೀಕ್ ಫೀಚರ್ಸ್ ಅಂತಂದ್ರೆ, ಯುನೀಕ್ ಫೀಚರ್ ಅಂತ ಅನ್ನಕ್ಕಿಂತ ಒಂದು ಕೆಟ್ಟ ಗುಣ ಏನಾದರೂ ಸಮಥಿಂಗ್ ಅವರಲ್ಲಿ. ಅಡಮೆಂಟ್ ಸರ್, ತುಂಬಾ ಅಡಮೆಂಟ್, ಹಠ, ಯಾರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಅಕಸ್ಮಾತ್ ಯಾರಾದರೂ ಅಡ್ವೈಸ್ ಮಾಡಿದ್ರು ಹಿಂಗ್ ಕೇಳಿಸ್ಕೊಂಡು ಈ ಕಿವಿಯಿಂದ ಬಿಟ್ಬಿಡ್ತಾರೆ ಸರ್. ಅವ್ರು ಏನು ಮಾಡಬೇಕು ಅದನ್ನೇ ಮಾಡೋದವರು, ಅವ್ರು ಯಾರ ಮಾತು ಕೇಳಲ್ಲ ಅವರು. ದಟ್ ಈಸ್ ದ ಯುನೀಕ್ ಫೀಚರ್ ಆಫ್ ಅ ನಂಬರ್ ಒನ್. ಅಕಸ್ಮಾತ್ ಈ ಥರ ನೋಡ್ತಾ ಇತ್ತು ಅಂದರೆ ನಿಮ್ಗೆ ಅವ್ರು ಗೊತ್ತಾಗ್ಬಿಡ್ತೀವ್ರು ನಂಬರ್ ಒನ್ ಅಂತ. ಓಕೆ, ಇನ್ನು ನಂಬರ್ ಟೂ ಟ್ವೆಂಟಿ ಅಲ್ವಾ? ಹೇಳ್ತೀನಿ ಸರ್. ನೋ, ಸೊ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇದರಲ್ಲಿ ನಂಬರ್ ಟೂ ಬಾನ್ಸ್ ಅಂತ ನಾವು ಹೇಳ್ತೀವಿ ಸರ್. ಇವ್ರದಲ್ಲಿ ಒಂದು ಮದರ್ಲಿ ನೇಚರ್, ಮೂನ್ ಮದರ್ಲಿ ನೇಚರ್, ನರ್ಚರಿಂಗ್ ಅಂತೀರಿ, ಕೇರಿಂಗ್ ನೇಚರ್ಸ್ ಇರುತ್ತೆ ನೋಡಿ. ಈ ಟೂ ಅಲ್ಲಿರೋರಿಗೆಲ್ಲ ಒಂಥರ ಎಮೋಷ್ನಲ್, ಯಾಕಂದರೆ ಮೂನ್ ಎವ್ರಿ ಫಿಫ್ಟೀನ್ ಡೇಸ್ಗೆ ಅದ್ರ ಶೇಪ್ ಚೇಂಜ್ ಮಾಡುತ್ತೆ ಸರ್, ಎವ್ರಿ ಟೂ ಆ್ಯಂಡ್ ಹಾಫ್ ಡೇಸ್ಗೆ ಶೇಪ್ ಚೇಂಜ್ ಮಾಡುತ್ತೆ, ಆಯಿತಾ? ಸೊ ಝೀರೋಯಿಂದ ಅಮಾವಾಸ್ಯೆಯಿಂದ ಪೌರ್ಣಿಮೆಗೆ ಹೋಗ್ತಾ ಇದ್ದಾಗ ಮೂನ್ ಒಂದೊಂದು ಎರಡು ಕಾಲು ದಿವಸ ಎರಡು ಕಾಲು ದಿವಸ ದೊಡ್ಡ ದೊಡ್ಡ ದೊಡ್ಡದಾಗಿ ಫುಲ್ ಆಗುತ್ತೆ ಸರ್. ಸೊ ಅದೇ ಥರ ಇವ್ರ ಮೈಂಡ್ ಸೆಟ್ಟು ಯಾವಾಗಲೂ ಚೇಂಜ್ ಆಗುತ್ತೆ ಸರ್. ಇವ್ರು ಯೂಶ್ವಲಿ ಪ್ರಾಬ್ಲಮ್ ಏನಂದರೆ ಈ ಟೂ ಬಾನ್ಸ್ಗೆ ಇವತ್ತು ತೊಗೊಂಡ್ರೆ ಡಿಸಿಷನ್ ಎರಡು ದಿವಸ ಆದಮೇಲೆ ಚೇಂಜ್ ಮಾಡಿಬಿಡ್ತಾರೆ ಸರ್. ಫಿಕಲ್ ಮೈಂಡ್, ಫಿಕಲ್ ಮೈಂಡೆಡ್ನೆಸ್. ಇದೇ ಅವ್ರದ್ದು ಮೇಜರ್ ಇಶ್ಯೂ ಇವ್ರದ್ದು. ಬಟ್ ದ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ದಿಸ್ ಇಸ್ ವೆರಿ ನರ್ಚರಿಂಗ್, ವೆರಿ ಕೇರಿಂಗ್, ವೆರಿ ಲಾಯಲ್ ಪೀಪಲ್ ಸರ್ ಇವರು. ಅಕಸ್ಮಾತ್ ನಿಮ್ಮ ಆಫೀಸಲ್ಲಿ ಇಲ್ಲ ನಿಮ್ಮ ಟೀಮಲ್ಲಿ ಟೂ ಬಾನ್ಸ್ ಇತ್ತು ಅಂತಂದರೆ ದಿಲ್ ಬಿ ದ ಮೋಸ್ಟ್ ಲಾಯಲ್ ಪೀಪಲ್. ಮೋಸ ಮಾಡಲ್ಲ, ಆಮೇಲೆ ಬ್ಯಾಕ್ ಸ್ಟ್ಯಾಬ್ ಮಾಡಲ್ಲ. ಇಟ್ ದಟ್ಸ್ ಆರ್ ದ ವೆರಿ ಪಾಸಿಟಿವ್ ಲಾಜಿಕ್ ಆಫ್ ನಂಬರ್ ಟೂ. ದ ಓನ್ಲಿ ಥಿಂಗ್ ಇಸ್ ನೆಗೆಟಿವ್ ಅಂತ ಒಂದು ಸ್ಟ್ರೈಕಿಂಗ್ ಕ್ವಾಲಿಟಿ ಏನಂತಂದರೆ ಡಿಸಿಷನ್ ಚೇಂಜ್ ಮಾಡಿಬಿಡ್ತಾರೆ ಸರ್ ಯಾವಾಗ. ಏನಕ್ಕಂದರೆ ನೋಡಿ, ಒಂದು ಮನುಷ್ಯ ಒಂದು ವರ್ಡ್ಗೆ ನಿಂತ್ಕೊಬೇಕು. ಬಟ್ ಏನಂದ್ರೆ ಎರಡು ದಿವಸಕ್ಕೆ ಮತ್ತೆ ಸಡನ್ನಾಗಿಲ್ಲ ಇದು ಬೇಡ ಹಿಂಗೆ ಮಾಡೋಣ ಇಲ್ಲೇ ಇವಾಗ ಮನೆಗೆ ನೋಡಿ. ಯೂಶ್ವಲಿ ನಾವು ಏನು ಹೇಳ್ತೀರಿ ಅಂತಂದರೆ, ಈಗ ಮನೇಲಿ ಯಾರಾದರೂ ಟೂ ಬಾನ್ಸ್ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ಏ ಈ ಕಲರ್ ಇದೆ ಬೇಡ, ಇದು ಬೇಡ ಅಂತ ಎರಡು ದಿವಸ ಆದಮೇಲೆ ಚೆನ್ನಾಗಿ ಕಾಣಿಸ್ತಾರೆ, ಚೇಂಜ್ ಮಾಡ್ಬಿಡು ಅಂತ. ಸೊ ಈ ಟೂ ಬಾನ್ಸ್ ಮನೆಗಳಲ್ಲಿ ಖರ್ಚು ಜಾಸ್ತಿ, ಡಿಲೇನೂ ಆಗುತ್ತೆ ಸರ್, ಬಿಕಾಸ್ ಚೇಂಜ್ ಮಾಡ್ತಿರ್ತಾರೆ ಮೈಂಡ್ ಸೆಟ್ಟು. ಏ ಇಂಟೀರಿಯರ್ ಸರಿ ಇಲ್ಲ, ಇಲ್ಲ ಬೇಡ ಚೇಂಜ್ ಮಾಡೋಣ, ಇದು ಈ ಕಲರ್ ಸರಿ ಇಲ್ಲ ಇದು ಚೇಂಜ್ ಮಾಡೋಣ, ಟೂ ಡೇಸ್ ಆದಮೇಲೆ ಮತ್ತೆ ಇನ್ನೊಂದು ಎಡೆ ಬರುತ್ತೆ, ಟೂ ಡೇಸ್ ಅಂದ್ರೆ ಮತ್ತೆ ಇನ್ನೊಂದು ಎಡೆ ಬರುತ್ತೆ. ಸೊ ಇದೊಂದು ಮೇಜರ್ ಇಶ್ಯೂ ಟೂ ಅಲ್ಲಿ.
ಬಟ್ ಅದರ್ ದೆನ್ ದಟ್ ವೆರಿ ಲಾಯಲ್ ಪೀಪಲ್, ವೆರಿ ನರ್ಚರಿಂಗು, ಮದರ್ಲಿ ನೇಚರು, ಕೇರಿಂಗು, ಇದೆಲ್ಲ ಒಂದು ಪಾಸಿಟಿವ್ ಅಟ್ರಿಬ್ಯೂಟ್ ಆಫ್ ನಂಬರ್ ಟೂ. ಅವ್ರಿಗೇನಾದ್ರು ಒಂದು ಪರ್ಟಿಕ್ಯುಲರ್ ಕಲರ್? ಎಸ್ ಸರ್. ಸಿ, ಟೂ ಬಾನ್ಸ್ಗೆ ಮೇಜರ್ಲಿ ಗ್ರೀನ್ ಕಲರ್ ವರ್ಕ್ ಆಗುತ್ತೆ ಸರ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಟೂ ಬಾನ್ಸ್ಗೆ ಇವ್ರಿಗೆ ಸ್ವಲ್ಪ ಬ್ಯಾಕ್ ಸ್ಟ್ಯಾಬಿಂಗ್ ಇಷ್ಟ ಆಗಲ್ಲ, ಅದೇ ಥರ ಒಂದು ಸ್ವಲ್ಪ ಎಮೋಷ್ನಲ್ ಪೀಪಲ್ ಹೌದು. ಸೊ ಇವ್ರು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ನೇಚರಲ್ಲಿ ಜಾಸ್ತಿ ಇರಬೇಕು, ಇಲ್ಲ ಪೆಟ್ಸ್ ಜೊತೆಗೆ ಜಾಸ್ತಿ ಇರಬೇಕು, ಅವಾಗ ಇವ್ರಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸರ್ ಅವ್ರಿಗೆ. ನಂಬರ್ 3 ಸರ್, ನಂಬರ್ 3 30 3 3 12 21 30 ಸರ್, ಇದು ಒಬ್ಬರು ಗುರು. ಸೊ ನಾವೇನು ಹೇಳ್ತೀರಿ ಅಂತಂದರೆ, ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀರಿ ಸರ್. ಸೊ ಇವ್ರಿಗೊಂದು ಬ್ರಹ್ಮಾಂಡವಾದ ಒಂದು ತಲೆ ಇರುತ್ತೆ, ಆಯಿತಾ, ನ್ಯಾಚುರಲ್ ಅಡ್ವೈಸರ್ ಸರ್. ಸುಮ್ಮನೆ ಅಡ್ವೈಸ್ ಕೊಡ್ತಾ ಇರ್ತಾರೆ ಸರ್, ಬೇಡ ಅಂದರೂ ಅಡ್ವೈಸ್ ಕೊಡ್ತಾರೆ ಸರ್. ಓಕೆ. ಆದರೆ ಅಗೇನ್ ಟೂ ಅಲ್ಲಿ ಅಂತಂದರೆ ಒಂದು ಟೀಚರ್ದು ಒಂದು ರೋಲ್ ಇರುತ್ತೆ ಸರ್. 3 ಅಂದರೆ ಒಂದು ಟೀಚರ್ ಸರ್. ಅದೇ ಥರ ಇವ್ರದ್ದು ನೆಗೆಟಿವ್ ಏನು ಅಂತಂದರೆ, ಈಸಿಲಿ ಹರ್ಟ್ ಸರ್. ಯಾಕಂದ್ರೆ ನೋಡಿ ಸರ್, ಇವಾಗ ನನ್ನ ಫ್ರೆಂಡ್ ನಿಮ್ಮ ಟೀಮ್ ಅಲ್ಲಿ ಹೇಳ್ತೀರಾ, ನೋಡಪ್ಪ ಹಿಂಗೆ ಮಾಡ್ಬೇಡ, ಹಿಂಗೆ ಮಾಡು, ಹಿಂಗೆ ಮಾಡ್ಬೇಡ, ಬಟ್ ಅವ್ರು ಏನು ಮಾಡ್ತಾರೆ, ಮಾತು ಕೇಳಲ್ಲ ಸರ್. ಸೊ ಜಲ್ದಿ ಹರ್ಟ್ ಆಗ್ಬಿಡೋದು, ಅಂದರೆ ಬೇಗ ಹರ್ಟ್ ಆಗಿ ಬೇಗ ಹರ್ಟ್ ಆಗ್ಬಿಡ್ತಾರೆ ಸರ್. ಯಾಕಂದರೆ ಅವ್ರಿಗೇನಂತಂದರೆ, ಅವ್ರ ಜೊತೆಗಿರೋರು ಚೆನ್ನಾಗಿರಬೇಕು, ಅವರು ನನ್ನ ಟೀಮಲ್ಲಿ ಕೆಲಸ ಮಾಡಿದ್ರೆ ಅವ್ರು ಚೆನ್ನಾಗಿರಬೇಕು, ಆ ಥರ ಅಡ್ವೈಸ್ ಕೊಡ್ತಾನೇ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ, ಅವ್ರು ಯಾರು ಅವ್ರು ಫಾಲೋ ಮಾಡಿಲ್ಲ ಅಂದಾಗ ಈಸಿಲಿ ಹರ್ಟ್ ಆಗಿಬಿಡ್ತಾರೆ ಸರ್. ಓಕೆ, ಇದೊಂದು ಬಿಗ್ಗೆಸ್ಟ್ ಇಶ್ಯೂ ಆಫ್ ನಂಬರ್ 3. ಆಮೇಲೆ ಇನ್ನೊಂದು ಏನಂತಂದರೆ, 3ದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂತಂದರೆ, ತುಂಬ ಕೆಲಸಕ್ಕೆ ಕೈ ಹಾಕ್ತಾರೆ ಸರ್, ಆದರೆ ಯಾವುದು ಕಂಪ್ಲೀಟ್ ಮಾಡಲ್ಲ. ಓಕೆ, ಅದೊಂದು ಇನ್ನೊಂದು ಇಶ್ಯೂ ಇದೆ ಅವ್ರಿಗೆ. ಅಂದರೆ ಇಟ್ಸ್ ನಾಟ್ ದಟ್ ಅವ್ರು ಕಂಪ್ಲೀಟ್ ಮಾಡಬೇಕು ಅಂತಲ್ಲ, ಅವ್ರಿಗೇನಂತಂದರೆ ನಾನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತೊಗೊಬೇಕು ಅಂತ. ಏ, ನನ್ನ ಗುರು, ಮಲ್ಟಿಪಲ್ ಟಾಸ್ಕ್ ತೊಗೊಬೇಕು ನಾನು, ಎಲ್ಲಾದರಲ್ಲೂ ನಾನೊಂದು ಪ್ರವೀಣ ಅನ್ನೋದೊಂದು ಇದು. ಬಟ್ ಏನಾಗುತ್ತೆ, ಯಾವಾಗ ನೀವು 3-4 ಕೆಲಸ ತೊಗೊಂಬಿಟ್ಟಾಗ ಕಂಪ್ಲೀಷನ್ ಕಷ್ಟ ಆಗಿಬಿಡುತ್ತೆ. ಸೊ ಇದನ್ನು 3ಗೊಂದು ಸೀಕ್ರೆಟ್ ಏನು ಅಂತಂತಂದರೆ ಸರ್, 3 ಬಂದ್ಬಿಟ್ಟು ಜಾಸ್ತಿ ಮಾತಾಡ್ಬಾರ್ದು ಸರ್. ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟೇ ಅವ್ರು ಮಾತಾಡೋದು, ಅಡ್ವೈಸ್ ಕೊಡೋದು, ಅಡ್ವೈಸ್ ಕೊಡ್ಬಾರ್ದು, ಕೇಳೋದಂಕ ಅಡ್ವೈಸ್ ಕೊಡಬಾರ್ದು, ಕೇಳೋದಂಕ ಮಾತಾಡ್ಬೋದು. ನೋಡಿ ಸರ್, ರಜನಿಕಾಂತ್ ಇಸ್ ಅ ಪ್ಯೂರ್ 3 & 3. ನೋಡಿ, ಅವರು 12 1950 ಹುಟ್ಟಿದ್ದು. ಸೊ 12 ಅಂದ್ರೂ 3, ಅದನ್ನು ಕೂಡಿಸಿದ್ರು 3 ಬರುತ್ತೆ ಸರ್. ಸೊ ನೋಡಿ, ಯಾವಾಗಲೂ ಅವ್ರು ಯಾವಾಗ ಜಾಸ್ತಿ ಮಾತಾಡಿದ್ದಾರೆ, ಅವ್ರು ಕಾಂಟ್ರವರ್ಸಿಗೆ ಬಂದುಬಿಟ್ಟಿದ್ದಾರೆ ಸರ್. ಸೊ ಈ 3ಗೆ ಅಡ್ವೈಸ್ ಏನು ಅಂತಂದರೆ, ಎಷ್ಟಾಗುತ್ತೋ ಸೈಲೆಂಟ್ ಆಗಿರ್ಬೇಕು ಸರ್. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಅವಾಗ ಅವ್ರಿಗೆ ವೆಯ್ಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸರ್. ಜಾಸ್ತಿ ಏನಾದರೂ ಮಾತಾಡ್ಬಿಟ್ರೆ, ಇವಾಗ ಯೂಶಲಿ ಏನಾಗುತ್ತೆ ಸರ್, ಇವಾಗ ನಾನು ಒಬ್ಬ 3 ಸರ್, ನಾನು ತುಂಬ ಜಾಸ್ತಿ ಮಾತಾಡ್ಬಿಟ್ರೆ ನಿಮ್ಮ ನಾನು ಈಸಿಯಾಗಿ ಡಿಸಿಫರ್ ಮಾಡಿಬಿಡ್ತೀರಾ. ಓ, ನಿಮ್ದು ಇಷ್ಟೇ, ಇವ್ರದ್ದು ಇಷ್ಟು ಕೆಪಾಸಿಟಿ ಇಷ್ಟು, ಇವ್ರದ್ದು ಇಷ್ಟೇ, ಇವ್ರನ್ನ ಈಸಿಯಾಗಿ ಇಷ್ಟು ಟ್ಯಾಕಲ್ ಮಾಡ್ಬೋದು ಅಂತ. ಬಟ್ ನಾನು ಮಾತಾಡದೆ ಸುಮ್ಮನೆ ಕೂತ್ರೆ ನನ್ನ ಆರ ಹೆಂಗಿರುತ್ತೆ ಅಂತಂದರೆ, ನಿಮಗೆ ಹೀ ಇಸ್ ವೆರಿ ಲರ್ನೆಡ್, ಆಮೇಲೆ ಅಷ್ಟಕ್ಕೆಷ್ಟೇ ಮಾತಾಡ್ತಾ ಇದ್ದಾರೆ, ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳಿದ ಪಾಯಿಂಟ್ಗೆ ಮಾತ್ರ ಆನ್ಸರ್ ಮಾಡ್ತಿದ್ದಾರೆ, ನಾವು ಇವ್ರನ್ನ ಟ್ಯಾಕಲ್ ಮಾಡೋಕ್ಕಾಗಲ್ಲ ಅಂತ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವೈಸ್ ಫಾರ್ ನಂಬರ್ 3. ಏನೋ ಸ್ಪೆಷಲೈಸೇಷನ್ ಅವರು? ಸ್ಪೆಷಲೈಸೇಷನ್ ಸರ್. ಓಕೆ, ಏನೋ ಪರ್ಟಿಕ್ಯುಲರ್ ಕಲರ್? ಎಸ್ ಸರ್. ಸೊ 3ಗೆ ಅಗೇನ್ ಯೆಲ್ಲೋ ಇಸ್ ದ ಲಕ್ಕಿಯೆಸ್ಟ್ ಕಲರ್ ಇವ್ರಿಗೆ. ಇವ್ರು ಒಂದೇ ಒಂದು ಏನು ಮಾಡ್ಬೋದು ಅಂದರೆ, ಗ್ರೀನ್ ಕಲರ್ನ ಅವಾಯ್ಡ್ ಮಾಡಬೇಕು, ನಂಬರ್ 6 ಡೇಸ್ನ ಅವಾಯ್ಡ್ ಮಾಡಬೇಕು ಸರ್. ಯಾಕಂದರೆ 6 & 3 ಆರ್ ಎನಿಮೀಸ್ ಯೂಶಲಿ. ನಾವು ದೇವಗುರು ಅಸುರ ಗುರು ಅಂತ ಹೇಳ್ತೀರಿ. 6 & 3 ಆರ್ ಎನಿಮೀಸ್. ಓಕೆ, ಓಕೆ. ಸೊ ಏನಾಗುತ್ತೆ ಅಂದರೆ, 6 & 3 ಇವಾಗ ಏನಂದರೆ, ಅದು ಅವರು ಒಂದು ಗುರು, ಇವರು 3 ಬಂದು ದೇವ ಗುರು. 6 ಅಂದರೆ 24 ಕೂಡ 6. 24 ಕೂಡ 6 ಸರ್. ಓಕೆ, ಅವರು ಮತ್ತು ಇವರು ಅಸುರ ಗುರು. ಓಕೆ, ಓಕೆ. ಇವರು ಒಬ್ಬರು ಗುರು. ಸೊ ಇಬ್ಬರು ಗುರುಗೆ ಈಗೋ ಕ್ಲಾಶಸ್ ಇರುತ್ತೆ ಸರ್. ಶುಕ್ರಾಚಾರ್ಯ, ಶುಕ್ರಾಚಾರ್ಯ ಇವರು ಗುರು ಆ ಥರ. ಸೊ 6 ಮತ್ತು ಗ್ರೀನ್ನ ಅವಾಯ್ಡ್ ಮಾಡ್ಬೇಕು ಸರ್ ಇವರು. ಓಕೆ, ಇನ್ನು ನೆಕ್ಸ್ಟ್ ಕಮ್ಸ್ ನಂಬರ್ 4. ನಂಬರ್ 4 ನೋಡಿ ಸರ್, ನಂಬರ್ 4ದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀನಿ. ಈಗ 4 ಅಂದರೆ ಈಗ 4 22. ಹಾಂ, 4 ಎಸ್. ನಾಲ್ಕು, ಆಮೇಲೆ 13 22 31 ಈ ತಾರೀಕಲ್ಲಿ ಹುಟ್ಟಿರೋ ನಂಬರ್ 4. ಸೊ ಇವರೆಲ್ಲ ಟ್ರೆಡಿಷನ್ ಬೇಕರ್ಸ್, ಬ್ರೇಕರ್ಸ್ ಅಂತ ಹೇಳ್ತೀವಿ ಸರ್. ನೋಡಿ, ಇವಾಗ ಯೂಶಲಿ ಒಂದು ಪ್ಯಾಟರ್ನ್ ಇರುತ್ತೆ ಒಂದು ಕೆಲವೊಂದು ಮನೆಗಳಲ್ಲಿ. ನಮ್ಮ ತಾತ ಡಾಕ್ಟ್ರು, ನಮ್ಮ ಅಪ್ಪ ಡಾಕ್ಟ್ರು, ನನ್ನ ಅಣ್ಣ ಡಾಕ್ಟ್ರು, ನಾನು ಡಾಕ್ಟರ್ ಆಗಬೇಕಂತ ನಾವು ಇವರೆಲ್ಲ ಕಾಯ್ತಿರ್ತಾರೆ. ಬಟ್ ಇವ್ರು ಡಾಕ್ಟರ್ ಆಗಲ್ಲ ಸರ್ ಇವರು. ಏಯ್, ನೀ ಏನೇ ಆದರೂ ನಾನು ಡಾಕ್ಟರ್ ಆಗಲ್ಲ, ನಾನು ಬೇರೆ ಆದರೂ ಆಗ್ತೀನಿ. ಟ್ರೆಡಿಷನ್ ಬ್ರೇಕ್ ಮಾಡೋದು. ಫ್ಯಾಮಿಲಿಯಲ್ಲಿ ಒಂದು ಟ್ರೆಡಿಷನ್ ಇರುತ್ತೆ ಸರ್, ಬಿಸ್ನೆಸ್ಸು, ಫ್ಯಾಕ್ಟ್ರಿ ನೋಡ್ಕೊಳ್ಳೋದು ಅದೆಲ್ಲ. ಇವರು, ಏ, ನಾನು ಫ್ಯಾಕ್ಟ್ರಿಗೆ ಬರಲ್ಲ ಒಂಥರ ದಬಂಗ್ ಅಂತ ಹೇಳ್ತಿರಲ್ಲ ಸರ್, ಈ ದಬಂಗ್ ನಂಬರ್ ಇದು, ರೌಡಿಸಮ್ ಆ ಥರ. ಬಟ್ ವೆರಿ ಗುಡ್ ಪ್ಲ್ಯಾನರ್ ಸರ್. ಒಂದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀರಿ, ಅಂದರೆ ಆ ಥರ ಚಾಣಾಕ್ಷತನ ಇರುತ್ತೆ. ಆಮೇಲೆ ಇವ್ರಿಗೆ ಮನಿ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಸರ್. ಇವ್ರಿಗೆ ಗೊತ್ತು ಇಲ್ಲಿ ಇಷ್ಟು ಕೊಟ್ಟರೆ ಇಷ್ಟು ಬರುತ್ತೆ, ಇಷ್ಟು ಕೊಟ್ಟರೆ ಇಷ್ಟು ಬರಲ್ಲ ಅಂತ. ಆದರೆ ಏನಂದರೆ, ಇವ್ರದ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತಂದರೆ, ಒಂಥರ ಓವರ್ ಎಕ್ಸೈಟ್ಮೆಂಟು, ಮತ್ತು ಜಲ್ದಿ ಒಂಥರ ರಿಯಾಕ್ಟ್ ಮಾಡ್ಬಿಡೋದು. ಈಗ ಹೇಳಿದ್ನಲ್ಲ, 4 ಅಂದರೆ ಒಂದು ಸ್ವಲ್ಪ ರೌಡಿಸಮ್ಮು ಆ ಥರ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಯು ವಿಲ್ ಬಿ ಈಸಿಲಿ ನಿಮ್ಮನ್ನ ಕಾರ್ನರ್ ಮಾಡಿಬಿಡ್ತಾರೆ, ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಓಕೆ, ದೂರ ಇರಬೇಕು ಅಂತ ದೂರ ಹೋಗ್ಬಿಡ್ತಾರೆ. ಇವಾಗ ಒಂದು ರೌಡಿ ಅಂದರೆ ನಾವು ದೂರ ಹೋಗ್ಬಿಡ್ತಿರಲ್ಲ ಸರ್, ಯಾಕೆ ಸರ್ ನಾವು ಸವಾಸ ಬೇಡ ನಮಗೆ ಅಂತ. ಸೊ ನಿಮಗೆ ಯೂಶಲಿ ಹೇಗೆ ಅಂತಂದರೆ, ಒಂದು ಬಿಸ್ನೆಸ್ ಮಾಡುವಾಗ, ಇದು ಮಾಡಿದಾಗ
ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ನೀವು ಒಂದು ಸ್ವಲ್ಪ ಅಗ್ರೆಸಿವ್ ಪರ್ಸನ್ನು, ನೀವು ಓವರ್ ಸ್ಟ್ರೈಕಿಂಗ್ ಪರ್ಸನ್ನು, ಆ ಥರ ಒಂದು ಕ್ವಾಲಿಟಿ ಕಾಣಿಸ್ಬಿಟ್ಟಾಗ ವಿಲ್ ಬಿ ಈಸಿಲಿ ಸೈಡ್ ಲೈನ್ಡ್. ಸೊ ದಿಸ್ ಏನಾದರೂ ಪರ್ಟಿಕ್ಯುಲರ್ ಡೇಟ್ ಅಥವಾ ಸರ್ ಕಲರ್ ಏನಾದರೂ? ಹಾಂ, ಡೇಟ್ ಬಂದು ಇವ್ರಿಗೆ ಸಿಕ್ಸ್ ಅನ್ನೋದು ತುಂಬ ಫೇವರಿಂಗ್ ಆಗುತ್ತೆ ಸರ್. 1 & 6 ನಂಬರ್ಸು ಇವ್ರಿಗೆ ತುಂಬ ಫೇವರಿಂಗ್ ಆಗುತ್ತೆ. ಆಮೇಲೆ ನೋಡಿ, ಈ ರಾಹು ಅನ್ನೋದು ಬಂದುಬಿಟ್ಟು ಅರ್ತ್ ಕಲರ್ಸ್, ಈಗ ಬ್ರೌನ್, ಎನಿ ಶೇಡ್ಸ್ ಆಫ್ ಬ್ರೌನ್ ವಿಲ್ ವರ್ಕ್ ವೆರಿ ವೆಲ್ ಫಾರ್ ದೆಮ್. ರಾಹುಗೆ ಇಟ್ ವರ್ಕ್ ರಿಯಲಿ ಬ್ಯೂಟಿಫುಲ್ ಫಾರ್ ದೆಮ್. ಎನಿ ಶೇಡ್ಸ್ ಆಫ್ ಬ್ರೌನ್, ಲೈಟ್ ಬ್ರೌನ್ ಟು ಡಾರ್ಕ್ ಬ್ರೌನ್ಸ್, ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಇವ್ರಿಗೆ. ಓಕೆ, ನೆಕ್ಸ್ಟ್ ನಂಬರ್ 5. ನಂಬರ್ 5 ಬಂದುಬಿಟ್ಟು ಎನಿಬಡಿ ಯೂಸ್ ಬಾರ್ನ್ ಆನ್ 5, 14, 23 ಸರ್. ನೋಡಿ ಸರ್, ದ ವರ್ಲ್ಡಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ವಿಲ್ ಬಿ 5s. ಆಯಿತಾ, ಬ್ಯೂಟಿ ಇಸ್ ಇಂಡೆಪ್ಟೆಡ್ ಟು ನಂಬರ್ 5. ಬಟ್ ಇವ್ರಿಗೆ ಇನ್ನೊಂದು ಹೆಸರಿದೆ ಸರ್, ಜಂಪಿಂಗ್ ಜ್ಯಾಕ್ ಅಂತ. ಏನಕ್ಕಂದರೆ ಇದಕ್ಕೊಂದು ಟೆಕ್ನಿಕಲ್ ರೀಸನ್ ಏನು ಅಂತಂದರೆ, ನೀವು ಸೋಲಾರ್ ಸಿಸ್ಟಮ್ ನೋಡಿದಾಗ ಮರ್ಕ್ಯೂರಿ ಇಸ್ ದ ಕ್ಲೋಸೆಸ್ಟ್ ಪ್ಲಾನೆಟ್ ಟು ದ ಸನ್. ಸೊ ಫಾಸ್ಟಾಗಿ, ಇವಾಗ ಅರ್ತ್ಗೆ 30 ದಿವಸ ಬೇಕು ಸರ್ ಒಂದು ರೌಂಡ್ ಹಾಕೋಕ್ಕೆ, ಬಟ್ ಮರ್ಕ್ಯೂರಿಗೆ ತುಂಬ ಫಾಸ್ಟಾಗಿ. ಸೊ ಇವ್ರು ನೋಡಿ, ಯಾರಾದರೂ ನಿಮ್ಮ ಟೀಮಲ್ಲಿ 5 ಇದ್ದಾರೆ ನೋಡಿ, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ಬೇರೇನೋ ಇಷ್ಟೇ ಮಾಡ್ತಿರ್ತಾರೆ, ಬೇರೇನೋ ಇಷ್ಟೇ ಮಾಡ್ತಿರ್ತಾರೆ, ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಸರ್. ಆಮೇಲೆ ತುಂಬ ಲಾಟ್ ಆಫ್ ಐಡಿಯಾಸ್, ಆಯಿತಾ, ಓಕೆ ಇದನ್ನು ಮಾಡ್ಬೋಣ, ಅದನ್ನು ಮಾಡ್ಬೋಣ, ಹಂಗೆ ಮಾಡ್ಬೋಣ, ಹಿಂಗೆ ಮಾಡ್ಬೋಣ. ಸೊ ಒಂದು ಐಡಿಯಾಗೆ ಸ್ಟಿಕ್ ಆನ್ ಆಗೋಲ್ಲ. ಬಟ್ ಅವರು 3 ಥರ ಮಲ್ಟಿಪಲ್ ಆಗಿ ಟ್ರೈ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಏನಾಗಂದ್ರೆ, ಇವರು 3ಗಿನ ಇವರು ಹ್ಯೂಜ್ ರಿಸ್ಕ್ ತೊಗೊಂತಾರೆ ಸರ್. ಯಾವಾಗ ಒಂದು ಮನುಷ್ಯ ಹ್ಯೂಜ್ ರಿಸ್ಕ್ ತೊಗೊಂತಾನೋ ಅವಾಗ ಲಾಸ್ ಆಗೋದು ಕಷ್ಟ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಇವರು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬಾರ್ದು ಸರ್. ಇವರು 5 & 14, 23 ಜಾಸ್ತಿ ಹೆವಿ ಇನ್ವೆಸ್ಟ್ಮೆಂಟ್ಸ್ ಮಾಡಬಾರ್ದು. ಯಾಕಂದರೆ ಇವರು ರಿಸ್ಕ್ ಟೇಕರ್ಸ್. ಯಾವಾಗ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವಾಗ ಲಾಸಸ್ ನೋಡಿ ಸರ್, ರಿಸ್ಕ್ ತೊಗೊಂಡಾಗ ಏನಾಗುತ್ತೆ, 10 ಒಂದ್ಸಲಿ ಬಂಪರ್ ಹೊಡಿಬೋದು, ಬಟ್ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಸೊ ಇವ್ರು ಹೆಂಗಿದ್ರೆ ದಿನ ರಿಸ್ಕ್ ತೊಗೊಳ್ಳೋ ಒಂದು ಐಡಿಯಾಸ್ ಇರುತ್ತೆ. ಸೊ ಇವ್ರು ಏನು ಮಾಡಬೇಕು ಅಂದರೆ, ಇವ್ರು ಜಾಸ್ತಿ ಒಂದು ಸ್ವಲ್ಪ ಕಮಿಷನ್ ರಿಲೇಟೆಡ್ ಬಿಸ್ನೆಸಸ್ ಜಾಸ್ತಿ ಮಾಡಿದ್ರೆ, ಇನ್ಶೂರೆನ್ಸಸ್ಸು ಈ ಥರ, ಇವ್ರಿಗೆ ಫೇವರಿಂಗ್ ಚೆನ್ನಾಗಿರುತ್ತೆ. ಇವ್ರು ಯಾವುದೇ ಬಿಸ್ ನೋಡಿ ಸರ್, ಈ ಕಮಿಷನ್ ಬಿಸ್ನೆಸ್ ಅನ್ನೋದು ನಾವು ಬರೀ ಈ ಇನ್ಶೂರೆನ್ಸು ಸ್ಮಾಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 1,000 crore ಡೀಲ್ ಆಗ್ತಿದ್ರು ಒಂದು 2 companies, ಅಲ್ಲಿ ಬ್ರೋಕರೇಜ್ 1% ಅಂದರೆ ಎಷ್ಟು ಕೋಟಿ ಬರುತ್ತೆ ಸರ್. ದಟ್ ಆಲ್ಸೋ ಇಸ್ ಕಮ್ ಅಟ್ ದ ಎಂಡ್ ಆಫ್ ದ ಡೇ, ದೇ ಹ್ಯಾವ್ ಟು ಡೂ ವರ್ಕ್ ಲೈಕ್ ದ್ಯಾಟ್, ವೆರ್ ಇನ್ ಇವ್ರದ್ದೇನು ಇನ್ವೆಸ್ಟ್ಮೆಂಟ್ ಇರಬಾರ್ದು. ಇವರು ಆ ಥರ ರೋಲ್ಸ್ ತೊಗೊಂಬಿಟ್ಟಾಗ ಇವ್ರಿಗೆ ಸಕ್ಸಸ್ ಚೆನ್ನಾಗಿರುತ್ತೆ. ಬಟ್ ಇವರೇ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂದಾಗ ಇವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಸರ್. ಅವ್ರಿಗೇನಾದರೂ ಲಕ್ಕಿ ಕಲರ್? ಎಸ್ ಸರ್, ಅವ್ರಿಗೆ ಲಕ್ಕಿ ಕಲರ್ ಬಂದ್ಬಿಟ್ಟು ಗ್ರೀನ್ ಆ್ಯಂಡ್ ಗ್ರೇ. ಫಾರ್ ದ ನಂಬರ್ 5, ನಂಬರ್ 5 ಆ್ಯಂಡ್ ಗ್ರೇ ವರ್ಕ್ಸ್ ವೆರಿ ವೆಲ್. ಅದೇ ಥರ ಇವ್ರಿಗೆ ನಂಬರ್ 1 & 6 ತುಂಬ ಫೇವರ್ ಆಗುತ್ತೆ. 1 & 6 ತುಂಬ ಫೇವರ್. ನೋಡಿ, ಈ 5 ಬಂದ್ಬಿಟ್ಟು ಒಂದು ನಪುಂಸಕ ನಂಬರ್ ಅಂತ ಹೇಳ್ತೀವಿ ನಾವು. ಯಾಕಂದರೆ ಮೇಲ್ ನಂಬರ್ಸ್, ಫೀಮೇಲ್ ನಂಬರ್ಸ್ ಮತ್ತು ಯೂನಕ್ ನಂಬರ್ಸ್ ಅಂತ ನ್ಯೂಮರಲಜಿಲಿದೆ. ಸಿ, ಮೇಲ್ ನಂಬರ್ಸ್ ಅಂದರೆ ಪುರುಷಲಿಂಗ 1, 3, 7, 9, ಇದೊಂದು ಪುರುಷಲಿಂಗ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅದರ 2, 4, 6, 8 ಸ್ತ್ರೀಲಿಂಗ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇದ್ರ ಮಧ್ಯದಲ್ಲಿರೋದು ನಪುಂಸಕ ಲಿಂಗ. ಸೊ ಅವ್ರು ಇಲ್ಲೂ ಇರಲ್ಲ, ಅಲ್ಲೂ ಇರಲ್ಲ, ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ 5 ಅದೇ ಥರ. ಈ 5 ಅವ್ರು ಏನು ಮಾಡಬೇಕು ಅಂತಂದರೆ, ಜನ್ರಲ್ ಆಗಿ ಇವರು ಮಂಗಳಮುಖಿ ಇರೋದಲ್ಲ, ಬುಧವಾರ ಹೊತ್ತು ಅವ್ರಿಗೆ ದುಡ್ಡು ಕೊಟ್ಟಾಗ ಅವ್ರಿಗೆ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಲಕ್ ಅವ್ರಿಗೆ. ಜನ್ರಲ್ ಆಗಿ ಅವರು ಅಂತಲ್ಲ, ಎಲ್ಲರೂ, ಯಾರೇ ನಂಬರ್ಸ್ ಕೊಟ್ಟರು ನಿಮಗೆ ಲಕ್ ಎನ್ಹ್ಯಾನ್ಸ್ ಆಗುತ್ತೆ. ಯಾಕಂದರೆ 5 ಇಸ್ ಅ ನಂಬರ್ ಆಫ್ ಲಕ್ ಅಂತ ಹೇಳ್ತೀರಿ. ಸೊ ಲಕ್ ಎನ್ಹ್ಯಾನ್ಸ್ಮೆಂಟ್ ಜಾಸ್ತಿ ಆಗಬೇಕು ಅಂದರೆ ನಾವು ಮಂಗಳಮುಖಿಯರಿಗೆ ಎಷ್ಟು ಹೆಲ್ಪ್ ಮಾಡಬೇಕಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದಾಗ ಅವ್ರ ಬ್ಲೆಸ್ಸಿಂಗ್ಸಿಂದ ನಮಗಿನ್ನ ರಿಸಲ್ಟ್ ಸಿಗುತ್ತೆ ಸರ್. ಆ್ಯಂಡ್ ಮತ್ತು ಈಗ ತುಂಬ ಜನ ಸಿನಿಮಾದವ್ರಿಗೆ ನಂಬರ್ ಇದು 6, ಎ.ಆರ್. ರೆಹಮಾನ್ ಇಂದ ಹಿಡಿದು ಜಯಂತಿ ಅಮ್ಮ ಅವರಿಂದ ಹಿಡಿದು ತುಂಬ ಜನರು 6 ಹುಟ್ಟಿದ್ದಾರೆ ಸರ್. ಸಿ ನೋಡಿ, ಇವಾಗ 6 ಬಗ್ಗೆ ಮಾತಾಡ್ಬೇಕಂದ್ರೆ ಅಣ್ಣವರು ಅಫ್ಕೋರ್ಸ್ ರಾಜ್ಕುಮಾರ್ 24. ಸೊ 6, 15, 24 ಯಾರೇ ಬಾರ್ನ್ ಆಗಿದ್ರು 6. ನೋಡಿ, ಏನಕ್ಕೆ ಫಿಲ್ಮ್ ಫೀಲ್ಡ್ಗೆ ಅಟ್ರಾಕ್ಷನ್ ಅಂತಂದರೆ ವೀನಸ್. ನೋಡಿ, ವೀನಸ್ ಮೀನ್ಸ್ ಲಕ್ಸುರಿ, ರೊಮ್ಯಾನ್ಸ್, ಆಯಿತಾ, ಆ್ಯಕ್ಟಿಂಗ್, ಆಯಿತಾ, ಇದೆಲ್ಲ 6ಗೆ ಹೋಲಿಕೆ ಆಗೋ ನಂಬರ್ಸ್. ಮನಿ, ಇದೆಲ್ಲ ಒಂದು ಈಸಿಲಿ ಅಟ್ರಾಕ್ಟ್ ಆಗೋ ನಂಬರು ಬಂದ್ಬಿಟ್ಟು ವೀನಸ್. ಆಮೇಲೆ ವೀನಸ್ ಮೀನ್ಸ್ ಬ್ಯೂಟಿ. ಫಿಲ್ಮ್ ಫೀಲ್ಡ್ ಮೀನ್ಸ್ ಇಸ್ ಬ್ಯೂಟಿ, ಶೋಯಿಂಗ್ ಆಫ್ ಯರ್ ಬ್ಯೂಟಿ, ಶೋಯಿಂಗ್ ಆಫ್ ಯರ್ ಸ್ಕಿಲ್, ಶೋಯಿಂಗ್ ಆಫ್ ಲಾರ್ಜರ್ ದೆನ್ ಲೈಫ್ ಪಿಕ್ಚರ್, ಇದೆಲ್ಲ ಗ್ಲ್ಯಾಮರ್, ಇದೆಲ್ಲ ನಂಬರ್ 6ಗೆ ಅಟ್ಯಾಚ್ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ನೋಡಿ, ಈ 6 ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್ ಸರ್. ಇವರು ಇವ್ರಿಗೆ ಏನಂತಂದರೆ, ಇವರಿಗೆ ಹೆಲ್ಪ್ ಬಂದ್ಬಿಟ್ಟು ಫ್ಯಾಮಿಲಿಯಿಂದಲೇ ಸಿಗೋದು. ನೋಡಿ, ಸಚಿನ್ ತೆಂಡೂಲ್ಕರ್ ದಿಸ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ವಾಸ್ ಇಸ್ ಫ್ಯಾಮಿಲಿ. ಅವ್ರ ಅಣ್ಣ ಸಪೋರ್ಟ್ ಮಾಡ್ತಾಯಿದ್ರು, ಅವ್ರ ಅಮ್ಮ ಸಪೋರ್ಟ್ ಮಾಡ್ತಾಯಿದ್ರು, ಅವರ ವೈಫ್, ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಎ ಆರ್ ರೆಹಮಾನ್ಗೂ ಅಷ್ಟೇ ಸರ್, ಅವ್ರ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್, 6 ನಂಬರ್. ರಾಜ್ಕುಮಾರ್ ಅವ್ರಿಗೂ ಅಷ್ಟೇ, ಅವ್ರ ಫ್ಯಾಮಿಲಿ, ಅವ್ರ ವೈಫ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಸರ್. ಸೊ ಈ 6 ನಂಬರ್ ಅವ್ರಿಗೆ ಫ್ಯಾಮಿಲಿನ ತುಂಬ ಇಂಪಾರ್ಟೆಂಟು. ಆಯ್ತಾ, ಅವ್ರ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಂದ ತುಂಬ ಸಪೋರ್ಟ್ ಸಿಗುತ್ತೆ ಅವ್ರಿಗೆ, ಒಳ್ಳೆಯದು. ಬಟ್ ಏನು ಅಂತಂದರೆ, ಇವರು ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಸ್ಲೋ, ಕೆಲವೊಂದು ವಿಷಯದಲ್ಲಿ ಮ್ಯಾನಿಪ್ಯುಲೇಟಿವ್. ಅದನ್ನು ಇವರು ಸ್ವಲ್ಪ ನೋಡ್ಕೊಬೇಕು. ಯಾಕಂದರೆ ಏನಾಗುತ್ತೆ ಅಂದರೆ, ಮ್ಯಾನಿಪ್ಯುಲೇಷನ್ ಮಾಡಿದಾಗ ಒಂದು ಪರ್ಸನ್ ಒಂದ್ಸಲಿ ಮ್ಯಾನಿಪ್ಯುಲೇಟ್ ಆಗ್ತಾನೆ, ಬಟ್ ಎಲ್ಲ ಸಲ ಮ್ಯಾನಿಪ್ಯುಲೇಟ್ ಆಗೋಲ್ಲ. ಇವರು ಟ್ರೈ ಮಾಡ್ತಾರೆ, ಟ್ರೈ ಮಾಡ್ಬಿಡ್ತಾರೆ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ. ಸೊ
ಡೆಫಿನೆಟ್ಲಿ ನೋಡಿ, ನಾವೇನ ಒಂದು 6th ನಂಬರಲ್ಲಿ ಹುಟ್ಟಿರೋರು ಸ್ವಲ್ಪ ಲಕ್ಕಿ ಅಂತ ಏನಕ್ಕೆ ಹೇಳ್ತೀರಿ ಅಂತಂದರೆ, ಬಿಕಾಸ್ ದೇ ಆರ್ ಮೋರ್ ಅಟ್ರಾಕ್ಟೆಡ್ ಟು ಲಕ್ಸುರಿ, ಈ ಥರ ಎಲ್ಲ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಇವರಿಗೆ, ತುಂಬ ಈಸಿಯಾಗಿ ಸಿಗುತ್ತೆ. ಅವ್ರದ್ದೇನಾದರೂ ಪರ್ಟಿಕ್ಯುಲರ್ ನಂಬರ್? ಎಸ್ ಸರ್, ಕಲರ್. ಎಸ್ ಸರ್. ಸೊ ಈ 6ಗೆ ನೋಡಿ ಏನಾಗುತ್ತೆ ಅಂತಂದರೆ, ಈಗ 6ಗೆ 3 ಅನ್ಲಕ್ಕಿ ನಂಬರ್ ಅಂತ ಹೇಳ್ತೀರಿ ಜನರಲ್ ಆಗಿ, ಓಕೆ ಆಯಿತಾ. ಬಟ್ ಲಕ್ಕಿ ನಂಬರ್ಸ್ ಯಾವುದು, ಫೇವರಿಂಗ್ ಯಾವುದಾಗುತ್ತೆ? ಈ ನಂಬರ್ 4 and 6 ನಾವಾಗಲೇ ಹೇಳಿದೆ ಫೇವರಿಂಗ್ ಆಗುತ್ತೆ ಅಂತ. ಈ 6 ಅವ್ರಿಗೆ 4 ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಅದೇ ಥರ 6 and 9 ನಾವು ಈ ಚೈನೀಸ್ ಒಂದು ಸಿಂಬಲ್ ಇದೆ, ಇನ್ ಆ್ಯಂಡ್ ಯಾಂಗ್ ಇದೆ ನೋಡಿದ್ರೆ, ವೈಟ್ ಆ್ಯಂಡ್ ಬ್ಲ್ಯಾಕ್, ಅದು ಆ್ಯಕ್ಚುಲಿ 6 and 9 ಕಾಂಬಿನೇಷನ್. ಇದು ಕಂಪ್ಲೀಷನ್ ನಂಬರ್ ಅಂತ ಹೇಳ್ತೀರಿ. 6 and 9 ಫೇವರ್ ಮಾಡುತ್ತೆ, 6 and 1 ಫೇವರ್ ಮಾಡುತ್ತೆ. ಆ್ಯಕ್ಚುಲಿ ಏನಾಗುತ್ತೆ, ಈ ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಒಂದು ಸ್ವಲ್ಪ ಕಾಂಟ್ರಡಿಕ್ಷನ್ ಇದೆ. ಏ, ಶುಕ್ರನಿಗೆ ಸೂರ್ಯನಿಗೆ ಆಗೋದಿಲ್ಲ ಅಂತ ಆಸ್ಟ್ರಾಲಜಿ ಹೇಳುತ್ತೆ ಸರ್. ಬಟ್ ಆದರೆ ನ್ಯೂಮರಾಲಜಿಲಿ ಏನಿಡುತ್ತೆ ಅಂತಂದರೆ, 6ಗೆ ನಂಬರ್ 1 ಸಪೋರ್ಟ್ ಮಾಡುತ್ತೆ ಅಂತ. ದೇರ್ ಇಸ್ ಅ ಡಿಫ್ರೆನ್ಸ್ ಸರ್, ಸಪೋರ್ಟ್ ಮಾಡೋದು ಮತ್ತು ಲಕ್ಕಿ ಇರೋದು ಬೇರೆ ಥರ. ಸೊ 1 ಸಪೋರ್ಟ್ಸ್ ದ 6 ಇನ್ ಅ ಡಿಫ್ರೆಂಟ್ ವೇ ಫಾರ್ ದೆಮ್, ವೆರಿ ವೆಲ್. ಸೊ ಅದೇ ಥರ 2 ಜಾಸ್ತಿ ಸಪೋರ್ಟ್ ಮಾಡುತ್ತೆ 6ಗೆ. ಸೊ ಈ 2 and 6 ಯಾವಾಗಲೂ ಒಂದು ಒಳ್ಳೆ ಕಾಂಬಿನೇಷನ್. 6-3 ಫುಲ್ ಆಪೋಸಿಟ್ ಟಾಮ್ ಜೆರಿ, ಟಾಮ್ ಅಂಡ್ ಜೆರಿ. ಆ ಥರ ಅಲ್ಲ, ದೇ ಗಿವ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ ಸರ್. ನೋಡಿ, ನಿಮ್ಗೆ ಯಾರಾದರೂ 6 ಇದ್ರೆ ಅವ್ರಿಗೆ ಒಳ್ಳೆ 3 ಫ್ರೆಂಡ್ಸ್ ಇರ್ತಾರೆ, ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರದ್ದೊಂದು ಪ್ರಿನ್ಸಿಪಲ್ಲೇ ಬೇರೆ ಇರುತ್ತೆ, ಇವ್ರದ್ದೊಂದು ಪ್ರಿನ್ಸಿಪಲ್ಲೇ ಬೇರೆ ಇರುತ್ತೆ. ಇವನ್ ದೋ ದಿಲ್ ಬಿ ಫ್ರೆಂಡ್ಸ್, ಬಟ್ ದ ಡಿಸಗ್ರಿಮೆಂಟ್ಸ್ ಇರುತ್ತೆ. ಹಂಗಂತ ನಾವು ಇವಾಗ ನಾನೊಬ್ಬ 3 ಸರ್, ನನಗೆ ತುಂಬ ಜನ 6 ಫ್ರೆಂಡ್ಸ್ ಇದ್ದಾರೆ, ಬಟ್ ನಮ್ಮ ಪ್ರಿನ್ಸಿಪಲ್ ಡಿಸಗ್ರಿಮೆಂಟ್ಸ್ ಇರುತ್ತೆ. ಇಲ್ಲಪ್ಪ ನೋಡು, ನನ್ನ ಥಾಟ್ ಪ್ರೊಸೆಸ್ ಹಿಂಗೆ, ಇಲ್ಲಪ್ಪ ಈ ವಿಷಯದಲ್ಲಿ ನಂದು ಈ ಥರ ಥಾಟ್ ಪ್ರೊಸೆಸ್. ದೆನ್ ಮಿಡ್ಲಲ್ಲಿ ಬಂದುಬಿಟ್ಟು ಸ್ಟಾಪ್ ಆಗಿಬಿಡ್ತೀರಿ, ಇಲ್ಲ ಇದು ಈ ವಿಷಯದಲ್ಲಿ ನಾನು ಮಾಡ್ಕೊಂಡು ನಿನ್ನ ಮಾಡ್ಕೊ, ಬೇರೆ ವಿಷಯದಲ್ಲಿ ಒಂದಾಗೋಣ. ಸೊ ಅವರ ಫೇವ್ರೇಟ್ ಕಲರ್ ಲಕ್ಕಿ ಕಲರ್? ಎಸ್ ಸರ್. ಸಿ 6ಗೆ ಆಲ್ವೇಸ್ ವೈಟ್ ಇಸ್ ವೆರಿ ಲಕ್ಕಿ ಫಾರ್ ದೆಮ್ ಸರ್. ವೈಟ್, ಓಕೆ. ವೈಟ್ ದ ಸೆಕೆಂಡ್ ಕ್ಲೋಸೆಸ್ಟ್ ಕಲರ್ ಇಸ್ ಪಿಂಕ್, ಓಕೆ. ಆ್ಯಂಡ್ ಗ್ರೀನ್ ಆಲ್ಸೋ ವಿಲ್ ಸಪೋರ್ಟ್ ದೆಮ್ ಅ ಲಾಟ್. ವೈಟ್ ವಿಲ್ ಸಪೋರ್ಟ್ ದೆಮ್ ವೆರಿ ವೆಲ್ ಅವ್ರಿಗೆ ಯಾವಾಗಲೂ 6ಗೆ. ಸೊ 6 ಯಾವಾಗ ವೈಟ್ ಸಿಲ್ಕ್ ಇದೆಲ್ಲ ಜಾಸ್ತಿ ಯೂಸ್ ಮಾಡಿದಾಗ ಇಟ್ ವಿಲ್ ಸಪೋರ್ಟ್ ದೆಮ್ ಹೆವಿಲಿ ಸರ್. ಇನ್ನು ನಂಬರ್ 7. ಎಸ್ ಸರ್, ನಂಬರ್ 7 ನೋಡಿ, ಇಟ್ಸ್ ಅ ವೆರಿ ಯುನೀಕ್ ನಂಬರ್. ಒಂದೇ ಒಂದು ಸ್ಮಾಲ್ ಇಶ್ಯೂ, ಇಲ್ಲಿ ಯಾರು ಪಾಡ್ಕಾಸ್ಟ್ ಕೇಳ್ಕೊಂಡಿರೋ, ಯೂಶ್ವಲಿ ಸರ್ ಈ 7, 16, 15 ಹುಟ್ಟಿರೋದು ಒಂದು ಮೇಜರ್ ಇಶ್ಯೂ ಏನು ಅಂತಂದರೆ, ಅವ್ರಿಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸರ್. ಮೋಸ್ಟ್ ಡಿವೋರ್ಸಸ್ ಆರ್ 7 ಸರ್. ಕೆಲವೊಂದು ಸಲ ಮದುವೆ ಆಗದೇ ಇರೋರು 7 ಸರ್. ರಿಲೇಷನ್ಶಿಪ್ ಇಶ್ಯೂಸ್ ಜಾಸ್ತಿ ಬರುತ್ತೆ ಇವ್ರಿಗೆ. ಇವಾಗ ಇವಾಗ ಹುಟ್ಟಿದಾಗಲಿ, ಇವಾಗ ಅಕಸ್ಮಾತ್ ಯಾರ್ದಾದ್ರೂ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡಿಸ್ತೀರ ಅನ್ಕೊಳ್ಳಿ, ಫುಲ್ ಡೇಟ್ ಆಫ್ ಬರ್ತ್ ಕೂಡಿಸಿದ್ರು 7 ನಂಬರ್ ಬಂದಾಗ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಇಲ್ಲ ಜೊತೆಗಿದ್ರು ಜೊತೆಗಿಲ್ಲದೇ ಇರೋ ಥರ ಇರ್ತಾರೆ. ಏನು ಇನ್ನೊಂದು ಏನು ಅಂದರೆ, ಇವ್ರದ್ದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ, ಇದನ್ನು ನಾವು ಪ್ಲಾನೆಟ್ ಕೇತು ಅಂತ ಹೇಳ್ತೀರಿ. ಸೊ ಇವ್ರು ಬಂದುಬಿಟ್ಟು ಒಂಥರ ಸ್ಪಿರಿಚುವಲ್ ಸೈಡ್ ಆಫ್ ಪೀಪಲ್, ಅದೇ ಥರ ಒಂದು ಲಾಜಿಕಲ್ ಸೈಡ್ ಆಫ್ ಪೀಪಲ್, ಒಂದು ಸೈಂಟಿಸ್ಟ್ಗಳೆಲ್ಲ ಈ 7ಸು. ಅವರೊಂಥರ ಲೋನ್ಲಿನೆಸ್ಸಲ್ಲಿ ಇರಬೇಕು ಸರ್. ಮಹೇಂದ್ರ ಸಿಂಗ್ ಧೋನಿ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ನಂಬರ್ 7. ದೇ ಫಾಲೋ ದ ಪ್ರಾಸೆಸ್, ಆಮೇಲೆ ಸೈಲೆಂಟ್ ಆಗಿರ್ತಾರೆ, ಜಾಸ್ತಿ ಜನ ಹತ್ರ ಮಿಂಗಲ್ ಆಗೋದಿಲ್ಲ. ಅವ್ರದೇ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ, ಅವ್ರದೇ ಒಂದು ಸ್ಪಿರಿಚುವಲ್ ಸೈಡ್ ಇರುತ್ತೆ. ಆಯಿತಾ, ಈ 7ಗೆ ಸೀಕ್ರೆಟ್ ಏನು ಅಂತಂದರೆ, ಯಾವತ್ತಾದರೂ ಲೈಫಲ್ಲಿ ಅವ್ರಿಗೇನಾದರೂ ಹೆಲ್ಪ್ಫುಲ್ನೆಸ್ ಇದೆ, ನನಗೇನು ಗೊತ್ತಾಗ್ತಾ ಇಲ್ಲ ಇವಾಗ ಅಂದಾಗ, ಹೀ ಹ್ಯಾಸ್ ಟು ಕ್ಯಾಚ್ ಹೋಲ್ಡ್ ಆಫ್ ಅ ಗುರು. ಅವಾಗ ಅವ್ರ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ಸೊ ಈ 7 ಅನ್ನೋದು ಒಂದು ಸ್ಪಿರಿಚುವಲ್ ನಂಬರ್ ಸರ್. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಸೀಕ್ರೆಟ್ ನಂಬರ್. ಆ್ಯಕ್ಚುಲಿ ಇಫ್ ಯು ಆಸ್ಕ್ ಮೀ, ಒನ್ ಆಫ್ ದ ಬೆಸ್ಟ್ ನಂಬರ್ಸ್ ಇನ್ ನಿಮ್ಮಲ್ಲಿ. ನೋಡಿ, ಆ ಥರ ನಾವು ಈ ಥರ ಇದು ಬೆಸ್ಟ್ ನಂಬರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಎವ್ರಿ ನಂಬರ್ ಇಸ್ ಗಾಡ್ಸ್. ಬಟ್ ಅದು ಸ್ಪಿರಿಚುವಲ್ ಸೈಡಲ್ಲಿ ನೋಡಿದಾಗ ನಂಬರ್ 7 ಮೇಜರ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನಿಮ್ಮಲ್ಲಿ ನಂಬರ್ 7 ಇದ್ದಾರೆ ಅಂತಂದರೆ, ಓವರ್ ಅ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಮಲ್ಲಿ ಯಾರು 7 ಇದ್ದಾರೆ ಅಂದರೆ, ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ಸ್ಪಿರಿಚುವಲ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಸರ್. ಹೋದಾಗ ಅವ್ರದ್ದು ಸಕ್ಸಸ್ ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ. ಅವ್ರಿಗೇನಾದರೂ ಕಲರ್ ಫೇವ್ರೇಟ್? ಎಸ್ ಸರ್. ಸಿ ಫಸ್ಟು 7ಗೆ ಒಂದು ಮೋಸ್ಟ್ ಫೇವರಿಂಗ್ ನಂಬರ್ ಬಂದುಬಿಟ್ಟು ನಂಬರ್ 2 ಸರ್. ನಂಬರ್ 2 ಈ ಕೇತುನ ನಾವು ಏನು ಮಾಡ್ತೀರಿ ಅಂತಂದರೆ, ನ್ಯೂಮರಾಲಜಿಯಲ್ಲಿ ಆಗಲಿ ಆಸ್ಟ್ರಾಲಜಿಯಲ್ಲಿ ಮಲ್ಟಿ ಕಲರ್ ಅಂತ ಹೇಳ್ತೀವಿ ಸರ್. ಮಲ್ಟಿ ಕಲರ್ಸ್, ಯೂಸೇಜ್ ಆಫ್ ಮಲ್ಟಿ ಕಲರ್ಸ್. ಬಟ್ ಸ್ಟಿಲ್ ವಾಟ್ ವಿ ಟೆಲ್ ಇಸ್, 7ಗೆ ಮೋಸ್ಟ್ ಫೇವರಿಂಗ್ ನಂಬರ್ ಇಸ್ 2 ಅಂದರೆ, 2 ಅಂದರೆ 3 ಅಗೇನ್ ವೈಟ್ಸ್ ವಿಲ್ ಹೆಲ್ಪ್ ದಮ್. ಸ್ಪಿರಿಚುಯಾಲಿಟಿ ಕಲರ್ ಇಸ್ ವೈಟ್. ಸೊ ಅದೇ ಥರ ಅವ್ರು ಯಾವಾಗ ವೈಟ್ಸ್ ಹಾಕೊಂತಾರೋ ಕಾಮ್ನೆಸ್ ಜಾಸ್ತಿ ಬರುತ್ತೆ. ಅಕಸ್ಮಾತ್ ಅವರು ಪ್ರಪಂಚಕ್ಕೆ ತೋರಿಸ್ಬೇಕು ಏನಾದರೂ ಒಂದು ಮಾಡಬೇಕಂದಾಗ, ಒಂದು ಮಲ್ಟಿ ಕಲರ್ಸ್ ಹಾಕೊಂಡಾಗ ಅವ್ರಿಗೆ ಫೇವರಿಂಗ್ ಚೆನ್ನಾಗಿ ಬರುತ್ತೆ ಸರ್ ಆ ಥರ. ಬಟ್ ಯೂಶ್ವಲಿ ಅವ್ರ ಹತ್ರ ಹೋಗೋದಿಲ್ಲ, ಅವ್ರು ಒಂಥರ ಅವರಲ್ಲೇ ಇರ್ತಾರೆ, ಒಂಥರ ಒಂದು ಸೈಂಟಿಸ್ಟ್ ರೋಲ್ ತೊಗೊಳ್ತಾರೆ, ಈ ಥರ ಇರ್ತಾರೆ ಸರ್ ಅವರು. 8, ಓಕೆ ಸರ್. ಸೊ 8 ಅಂದರೆ ಲಾರ್ಡ್ ಸ್ಯಾಟನ್ ಇಲ್ಲ ಶನಿ ಮಹಾತ್ಮರು. ನಮಗೆ ಹೇಗೆ ಅಂತಂದರೆ, ಎಷ್ಟೊಂದು ಜನ ಆಸ್ಟ್ರಾಲಜರ್ಸು ಶನಿ ಮಹಾತ್ಮ ಅಂದರೆ ಭಯ ಪಡಿಸ್ಬಿಡ್ತಾರೆ ಸರ್, ನಂಬರ್ ಆಫ್ ಕರ್ಮ ಅಂತ. ಎಸ್ ಸರ್, ನೀವು ನೋಡಿ ನಂಬರ್ 8ಸ್ ಏನಾಗುತ್ತೆ ಅಂತಂದರೆ, ಯಾರು 8ಲ್ಲಿ ಹುಟ್ಟಿದ್ದಾರೆ, 8, 17, 26 ಅಂತಂದರೆ ಒಂದು ಕರ್ಮ ತೊಗೊಂಡು ಬಂದಿದ್ದಾರೆ ಅಂತ ಅರ್ಥ. ಯೂಶ್ವಲಿ ನೀವು ನೋಡಿ ವೆರಿ ಫೇಮಸ್ ಸೆಲೆಬ್ರಿಟೀಸ್, ನರೇಂದ್ರ ಮೋದಿ ಅವರು, ಆಮೇಲೆ ಎಲಾನ್ ಮಸ್ಕ್ ಇಸ್ 8 ಬಾರ್ನ್. ಫಸ್ಟ್ ಇನಿಷಿಯಲ್ ಫೇಸಸ್ ಅವ್ರ ಸ್ಟ್ರಗ್ಲಿಂಗ್ ಇರುತ್ತೆ. ನಾವೇನು ಹೇಳ್ತೀರಿ ಅಂತಂದರೆ, ಕನ್ನಡದಲ್ಲಿ ಯಶ್ ಕೂಡ, ಯಶ್ ಅವರು 8, ಇನಿಷಿಯಲ್ ಫೇಸ್ ಸ್ಟ್ರಗ್ಲಿಂಗ್ ಫೇಸ್. ಬಟ್ ಆಮೇಲೆ ಅವ್ರಿಗೆ
ಸಕ್ಸಸ್ ಸಿಕ್ಕಿದ್ಮೇಲೆ ಸರ್ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಲ್ವ, ಟಚ್ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಮನಸ್ಸನ್ನ ಟಚ್ ಮಾಡೋಕ್ಕಾಗತ್ತೆ ಸರ್, ಇವತ್ತು ಯಶ್ ಅವ್ರನ್ನ ಟಚ್ ಮಾಡೋಕ್ಕಾಗತ್ತೆ, ನರೇಂದ್ರ ಮೋದಿ ಅವ್ರನ್ನ ಟಚ್ ಮಾಡೋಕ್ಕಾಗತ್ತಾಗೋದಿಲ್ಲ. ಸೊ ಅವ್ರದ್ದೊಂದು ಫೇಸ್ ಇರುತ್ತೆ, ಅಂದರೆ ಅವ್ರ ಕರ್ಮ ಕಳಿಬೇಕು ಅಂತ ನಾವು ಹೇಳ್ತೀರಿ, ಅಂದರೆ ಆ ಕಷ್ಟ ಪಡಲೇಬೇಕು. ಆ ಕಷ್ಟಪಟ್ಟಾದ್ಮೇಲೆ ಶನಿ ಮಹಾತ್ಮ ಕೊಟ್ಟರೆ ನೋಡಿ ಸರ್, ಬೇರೆ ಎಲ್ಲ ಪ್ಲಾನೆಟ್ಸು ಕೊಡ್ತಾರೆ ಸರ್, ಬಟ್ ಕಿತ್ಕೊಂಬಿಡ್ತಾರೆ ಒಂದೊಂದ್ಸಲಿ. ಬಟ್ ಶನಿ ಮಹಾತ್ಮರು ಕೊಟ್ಟಾದ್ಮೇಲೆ ಅವ್ರು ಕೊಟ್ಟಮೇಲೆ ಕಿತ್ಕೊಳ್ಳೋ ಥರ ಪರಿಸ್ಥಿತಿ ಬರಲ್ಲ ಸರ್, ಅಂದರೆ ಅಷ್ಟು ಮೇಲಕ್ಕೆ ಹೋಗ್ಬಿಡ್ತಾರೆ ಅವರು. ಸೊ 8ಗೆ ಏನು ಅಂತಂದರೆ ಇಟ್ಸ್ ಅ ಕಾರ್ಮಿಕ್ ನಂಬರ್. ಸೊ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಸ್ಟ್ರಗಲ್ ಜೊತೆಗೆ ನಿಮ್ಮ ಸ್ವಲ್ಪ ಒಂದು ಸ್ವಲ್ಪ ಚಾರಿಟಿ ಅಲ್ಲಿ ಇನ್ವಾಲ್ವ್ ಆಗಬೇಕು ಇವರು. ಅದೇ ಥರ ಹಾರ್ಡ್ ವರ್ಕ್ ಇಸ್ ಅ ರೂಲ್ ಫಾರ್ ಸಕ್ಸಸ್, ಇವರಿಗೆ ಶಾರ್ಟ್ಕಟ್ ಇಲ್ಲ ಇವರಿಗೆ. ಅದರ ಪ್ರಾಬ್ಲಮ್ ಏನು ಅಂತಂದರೆ, ಇವ್ರು ಏನಾದರೂ ತಪ್ಪು ಮಾಡಿದ್ರೆ ಇವ್ರು ಬೇರೆಯವರು ಅಕಸ್ಮಾತ್ ಒಂದು ತಪ್ಪು ಮಾಡಿದ್ರೆ ಅವ್ರಿಗೆ ಒಂದು ಫೈನ್ ಅಂತಂದರೆ, ಇವ್ರು ಒಂದು ತಪ್ಪು ಮಾಡಿದ್ರೆ 3 ಫೈನ್ ಸರ್ ಇವ್ರಿಗೆ. ಆಲ್ರೆಡಿ ಕಾರ್ಮಿಕ್ ನಂಬರಲ್ಲಿ ಬಂದಿದ್ದಾರೆ ಇವರು. ಸೊ ಅದಕ್ಕೆ ಇವರು ತಪ್ಪುವನ್ನು ಕಡಿಮೆ ಮಾಡಬೇಕು ಇವರು. ಸೊ ಇನಿಷಿಯಲ್ ಫೇಸಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋದಾದ್ಮೇಲೆ ಸೆಕೆಂಡ್ ಫೇಸ್ ವಿಲ್ ಬಿ ಬ್ಯೂಟಿಫುಲ್ ಸರ್. ಲಾಟ್ ಆಫ್ ಎಕ್ಸಾಂಪಲ್ಸ್ ಆಫ್ 8 ಅಂದರೆ ಅವ್ರು ಕೊಟ್ಟರೆ ಹಂಗೆ ಕೊಡ್ತಾರೆ ಸರ್. ಚೈನಾದಲ್ಲೆಲ್ಲ ನಂಬರ್ 8ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಸರ್. ಅಲ್ಲಿ ಎಲ್ಲ ಕಾರ್ ನಂಬರು 8, ಡಬಲ್ 8, ನಮ್ಗೆ ಹೆಂಗೆ ಇಲ್ಲಿ 786, 999 ಎಲ್ಲ ಲಕ್ಷ, 10 ಲಕ್ಷ, 20 ಲಕ್ಷಕ್ಕೆ ಹೋಗುತ್ತೋ, ಅಲ್ಲಿ 8ಸ್ಗೆಲ್ಲ ಜಾಸ್ತಿ ನಂಬರ್ಸ್ ಕೊಡ್ತೀವಿ, ಪ್ರಿಫರೆನ್ಸ್ ಕೊಡ್ತಾರೆ ಅಲ್ಲಿ. ಸೊ ದೇ ನೋ ದಟ್ ಸೆಕೆಂಡ್ ಹಾಫ್ ಆಫ್ ದ ಫೇಸ್ ಆಫ್ ಲೈಫ್ 8 ವಿಲ್ ಗಿವ್ ಬಿಗ್ ಮನಿ ಅಂತ, ಪ್ರಾಸ್ಪೆರಿಟಿ ನಂಬರ್ ಅಂತ ಹೇಳ್ತಾರೆ. ಏನಾದರೂ ಅವ್ರ ಪಟ್ ಕಲರ್ ಇಂತ? ಎಸ್ ಸರ್. ಸೊ 8ಗೆ ಲೈಟ್ ಬ್ಲೂ ವಿಲ್ ವರ್ಕ್ ವೆರಿ ವೆಲ್. ಲೈಟ್ ಬ್ಲೂ ವಿಲ್ ವರ್ಕ್ ವೆರಿ ವೆಲ್. ನೋಡಿ 8ಗೆ 8ಏ ಎನಿಮಿ, ಆದರೆ 8 ಅವ್ರು ದಯವಿಟ್ಟು ಬ್ಲ್ಯಾಕ್ ಹಾಕೊಂಬಿಡಿ, ಬ್ಲ್ಯಾಕ್ ಹಾಕೊಂಬಿಡಿ. ನೋಡಿ ಜನ್ರಲ್ ಆಗಿ ಬ್ಲ್ಯಾಕ್ ನಾವು ಎಲ್ಲರಿಗೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀರಿ, ಬಟ್ ಅಕಸ್ಮಾತ್ ಬ್ಲ್ಯಾಕ್ ಹಾಕ್ಕೊಳ್ಳೇಬೇಕು ಅಂದರೆ ಸನ್ಸೆಟ್ ಆದಮೇಲೆ ಹಾಕೊಬೇಕು. ಸನ್ಸೆಟ್ ಸನ್ರೈಸಲ್ಲಿ ಇದ್ದಾಗ, ಯಾಕಂದರೆ 8ಗೆ 1 ಎನಿಮಿ ಸರ್, 1 and 8 ಆರ್ ಎನಿಮೀಸ್. ಸೊ ಸೂರ್ಯ ಇಸ್ ವೆರಿ ಪ್ರಾಮಿನೆಂಟ್ ಇನ್ ದ ಡೇ. ಸೊ ನೀವು ಬ್ಲ್ಯಾಕ್ ಹಾಕೊಂಡಾಗ ಒಂದು ಸ್ವಲ್ಪ ನೆಗೆಟಿವ್ ಅಟ್ರಾಕ್ಷನ್ಸ್ ಆಗುತ್ತೆ. ಸೊ ನೀವು ಯಾರೇ ಆಗಲಿ ಬ್ಲ್ಯಾಕ್, ನಂಗೆ ಎಷ್ಟೊಂದು ಜನ ಕ್ಲೈಂಟ್ಸ್ ಬರ್ತಾರೆ, ಬ್ಲ್ಯಾಕ್ ಇಸ್ ಮೈ ಫೇವ್ರೇಟ್ ಕಲರ್, ನನ್ನ ರೂಮೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದ್ದೀನಿ, ನನ್ನ ಕಾರ್ ಬ್ಲ್ಯಾಕು, ನನ್ನ ಸಾಕ್ಸ್ ಬ್ಲ್ಯಾಕು, ನನ್ನ ಶರ್ಟ್ ಬ್ಲ್ಯಾಕು, ಎಲ್ಲ ಬ್ಲ್ಯಾಕ್ ಅಂತ. ಸರ್ ಓಕೆ ಸರ್, ನೀವು ಮಾಡಿ, ಬಟ್ ಈವ್ನಿಂಗ್ಸ್ ಮೇಲೆ ಹಾಕ್ಕೊಳ್ಳಿ, ಬಟ್ ಡೇಲಿ ಬ್ಲ್ಯಾಕ್ ಹಾಕೊಂಡು ತಿರುಗಬೇಡಿ, ಇಟ್ ನಾಟ್ ಫೇವರ್ ಯು ಅಂತ. ಅದು ಜನರಲ್ಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಜನರಲ್ಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಸರ್. ಬಟ್ ಎಸ್ಪೆಷಲಿ 8 ಅವರು ಬ್ಲ್ಯಾಕ್ನ ಅವಾಯ್ಡ್ ಮಾಡಬೇಕು. ಓಕೆ, ಇನ್ನು ದ ಮೋಸ್ಟ್ ಲಕ್ಕಿಯಸ್ಟ್ ನಂಬರ್ ಅಂತ ಕರೀತಾರೆ ನಂಬರ್ 9. ಓಕೆ ಸರ್, ನಂಬರ್ 9 ಅದೇನೋ ಒಂದು ಹೆಸರೇ ಒಂದು ವೈಬ್ರೇಷನ್ ಅಲ್ವಾ, ಆ ಸಂಖ್ಯೆನೇ ಒಂದು. ಎಸ್ ಸರ್, ನೋಡಿ ಈ ನಂಬರ್ 9 ಶೇಪ್ ನೋಡಿ ಸರ್, ಟಾಪ್ ಹೆವಿ ಬಾಟಮ್ ಲೋ. ಯು ಸೋ ಯು ಮೀನ್ಸ್ ಇವ್ರಿಗೆ ಆ್ಯಂಗರ್ ತುದಿಯಲ್ಲಿರುತ್ತೆ ಸರ್. ಸಲ್ಮಾನ್ ಖಾನ್ 27, ನಮ್ಮ ಯಡಿಯೂರಪ್ಪ ಅವರು 27, ಯಡಿಯೂರಪ್ಪ ಅವರು ಕೂಡ 27, 9 ಆ ಥರ 9 ಅದೇ ಥರ ಯಾರೇ ಆಗಲಿ 9 ನೋಡಿ ಸರ್. ಇವ್ರದ್ದು ಹೇಗೆ ಏನು ಕಾನ್ಸೆಪ್ಟು ಅಂತಂದರೆ, ಇವರೇನಾದರೂ ಕೊಡಕ್ಕೆ ನಿಂತರೆ ಸರ್, ಇವ್ರ ಥರ ಕೊಡೋಕ್ಕೆ ಯಾರೂ ಇಲ್ಲ ಸರ್. ಅಷ್ಟು ಒಳ್ಳೆಯವ್ರು ಸರ್, ಹ್ಯುಮಿನಿಟೇರಿಯನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ನೀವು ನೋಡಿ 9 ಇಲ್ಲಿರೋರೇ ತುಂಬ ಎನ್ ಜಿ ಓಸ್ ನಡೆಸೋದು, ಆಮೇಲೆ ಹೆಲ್ಪ್ ಮಾಡೋದು ಜಾಸ್ತಿ ಇವರು, ಆಮೇಲೆ ಸ್ವಲ್ಪ ಹಾಟ್ ಟೆಂಪರ್ಡ್ ಜಾಸ್ತಿ. ಯಾಕಂದರೆ 9 ಮಾರ್ಸ್ ಇಸ್ ಅ ಹಾಟ್ ಪ್ಲಾನೆಟ್, ಇವ್ರಿಗೆ ಯಾವಾಗಲೂ ಕೋಪ ಜಾಸ್ತಿ. ಆಮೇಲೆ ಒಂದು ಸ್ವಲ್ಪ ಬಾಡಿ, ನೀವು ಯೂನಿಟ್ಯೂಲಿ ನೋಡಿ ಬಾಡಿ ಹೀಟ್ ಇರುತ್ತೆ ಇವ್ರು ಜನರಲಾಗಿ. ನಿಮ್ಮ ವ್ಯೂವರ್ಸ್ ಯಾರು, ಇನ್ನೊಂದು ಟ್ರಿವಿಯಾ ಹೇಳ್ತೀನಿ ನೋಡಿ, ಈ 9ನಲ್ಲಿ ಹುಟ್ಟಿದ್ರೆ ಇಲ್ಲ ನಿಮ್ಮ ಟೋಟಲ್ ಫುಲ್ಲು ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿ 9 ಬಂದಿದ್ರೆ 100% ನಿಮ್ಮ ಹಲ್ಲು ಯಾವ್ದಾದ್ರು ಒಂದು ಸೊಟ್ಟೆ ಇರುತ್ತೆ ಸರ್, ಕ್ರಾಸ್ ಆಗಿರುತ್ತೆ. ಹೌದಾ? ಗ್ಯಾರಂಟಿ ಸರ್. ಇದು ನೋಡಿ, ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ನಿಮ್ಗೆ ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ 9 ಇದ್ರೆ 9, ಸೊ ನಿಮ್ಮ ಹೌದಾ? ಓಕೆ, ಸೊ ಈಗ 9, 18, 27 ಈ ಡೇಟ್ಸ್ಗಳಲ್ಲಿ ನೀವೇನಾದ್ರು ಹುಟ್ಟಿದ್ರೆ, ಸೊ ಡೆಫಿನೆಟ್ಲಿ ನಿಮ್ಮ ಹಲ್ಲು ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಕ್ರಾಸ್ ಆಗಿರುತ್ತೆ, ಚೆಕ್ ಮಾಡಿ. ಹಂಗೇನಾದ್ರು ಇದ್ರೆ ಕಮೆಂಟ್ ಮಾಡಿ ಕೆಳಗಡೆ, ಕಮೆಂಟ್ ಸೆಕ್ಷನ್ಲ್ಲಿ. ಅದೇ ಥರ ಸರ್, ಅವ್ರು ಡೇಟ್ ಆಫ್ ಬರ್ತ್ನ ಟೋಟಲ್ ಮಾಡಿದ್ರೆ 9 ಬಂದರೆ ಅವ್ರಿಗೂ ಇರುತ್ತೆ ಸರ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದು 1st June, ಇವತ್ತು 6th June 2024, ಇದನ್ನು ಟೋಟಲ್ ಮಾಡಿದಾಗ 9 ಬಂದರೆ ಅವ್ರಿಗೂ ಇರುತ್ತೆ ಸರ್. ಇದೊಂದು ಟ್ರಿವಿಯಾ ಆ ಥರ ಇದರಲ್ಲಿ. ಓಕೆ, ಜನರಲ್ ಆಗಿ ಏನು ಅಂದರೆ, ಈಗ ನಾನೊಂದು ಬಿಸ್ನೆಸ್ ಮಾಡಬೇಕು, ನಂದು ಏನೋ ಒಂದು ನಂಬರ್ ಇರುತ್ತೆ, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು, ನೀವು ನನ್ನ ಪಾರ್ಟ್ನರು, ನನ್ನ ನಂಬರ್ಗೂ ನಿಮ್ಮ ನಂಬರ್ಗೂ ಆಗಿ ಬರತ್ತೋ ಆಗಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಾಟ್ ಈಸ್ ದ ಸೀನ್? ಎಸ್ ಸರ್, ಸೊ ನೋಡಿ, ಇದಕ್ಕೆ ಮುಂಚೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ಹೇಳ್ತೀನಿ. ಇಂಡಿಯಾದ ನಾನು ತುಂಬ ಬಿಸ್ನೆಸ್ ನ್ಯೂಮರಲಜಿಂದ ತುಂಬ ರಿಸರ್ಚ್ ಮಾಡಿದ್ದೀನಿ. ಇಡೀ ಇಂಡಿಯಾದಲ್ಲಿ ಪ್ರತಿ ಒಂದು ಯಾವ್ದಾದ್ರು ಒಂದು 60-65% ಬಿಸ್ನೆಸ್ಸು 6 months ಮೇಲೆ ಇರಲ್ಲಂತೆ ಸರ್. ಇದು ಗೌರ್ಮೆಂಟಲ್ಲಿ ರೆಕಾರ್ಡ್ ಇದೆ ಅದು. ಅಂದರೆ ಒಂದು ಇವು ದಿನಕ್ಕೆ ಒಂದು 100 ಹೊಸ ಕಂಪನಿ ಓಪನ್ ಆಗುತ್ತೆ, ಬಟ್ ಅದು 65% ಆಫ್ ದೀಸ್ ಕಂಪನೀಸ್ 6 ತಿಂಗಳು ಆದಮೇಲೆ ಮುಚ್ಕೊಂಬಿಡುತ್ತಂತೆ. ಅಷ್ಟೇ ಮ್ಯಾಕ್ಸಿಮಮ್ 6 months ಅವ್ರದ್ದು ವ್ಯಾಲಿಡಿಟಿ. ಆಯಿತಾ? ಯೂಶ್ವಲಿ ನಾನು ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಹೇಳಿದಾಗ, ಸಿ ಮೋಸ್ಟ್ಲಿ ಇಸ್ ಐದರ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಆರ್ ಯಂಗ್ ಏಜ್ ವಿತೌಟ್ ಎಕ್ಸ್ಪೀರಿಯನ್ಸ್ ಬಿಸ್ನೆಸಸ್. ಇಲ್ಲಿ ನಾವು ಏನು ಹೇಳ್ತೀರಿ ಅಂತಂದರೆ, ಈ ಪಾರ್ಟ್ನರ್ಶಿಪ್ ಅನ್ನೋದು ಒಂದು ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೋಡಿ ಸರ್, ಮುಂಚೆ ಆದರೂ ಪರವಾಗಿಲ್ಲ, ಇವಾಗ ಈಗೋ ಜಾಸ್ತಿ ಸರ್ ನಮ್ಮೆಲ್ಲರಿಗೂ ಈಗೋ ಜಾಸ್ತಿ. ಏ ಹಿಂಗಂದರೆ ಹಿಂಗೆ, ಇವತ್ತು ಹೆಂಗೆ ಅಂತಂದರೆ ನಮಗೆ ಟಾಲರೆನ್ಸ್ ಲೆವೆಲೇ ಇಲ್ಲ, ನಮಗೆ ಒಂಚೂರು ಟಾಲರೆನ್ಸ್ ಇಲ್ಲ ಸರ್ ನಮಗೆ.
ಸೊ ಈಗೋ ಸೊ ಈಗೋ ಅದರಲ್ಲಿ ನಿಮಗೆ ಇವಾಗ ಏನಾಗುತ್ತೆ, ಕೆಲವೊಂದ್ಸರಿ ನಾವು ತುಂಬ ಫೇವರಿಂಗ್ ನಂಬರ್ಸ್ ಅಂತ ಹೇಳ್ತೀರಿ, ತುಂಬ ಆವರೇಜ್ ನಂಬರ್ಸ್ ಅಂತ ಹೇಳ್ತೀರಿ, ತುಂಬ ಅನ್ಲಕ್ಕಿ ನಂಬರ್ಸ್ ಅಂತ. ಸಿ ಅನ್ಲಕ್ಕಿ ನಂಬರ್ ಇರೋದು ಡೇ ಒನ್ನಿಂದನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ, ಬಟ್ ಕೆಲವೊಂದು ಆವರೇಜ್ ನಂಬರ್ಸ್ ಇರುತ್ತೆ, ಅಂದರೆ ಓಕೆ ಓಕೆ ನಂಬರ್ ಇರೋದು. ಈಗ ಫಾರ್ ಎಕ್ಸಾಂಪಲ್ಲು ಇವಾಗ 2 ಮತ್ತು 8, ಓಕೆ ಇಟ್ಸ್ ಅ ನ್ಯೂಟ್ರಲ್ ನಂಬರ್ ಅಂತ ಹೇಳ್ತೀರಿ, ಇಟ್ಸ್ ನಾಟ್ ನಾಟ್ ಇಟ್ ಇಸ್ ಅನ್ ಅನ್ಲಕ್ಕಿ ನಂಬರ್, ಇದನ್ನು ನ್ಯೂಟ್ರಲ್ ನಂಬರ್ ಅಂತೀರಿ. 1, 2 ಮತ್ತು 8 ಪಾರ್ಟ್ನರ್ಶಿಪ್ ಆಯಿತು ಅಂತಂದರೆ ರನ್ ಆಗುತ್ತೆ ಸರ್, ಆ್ಯಸ್ ಲಾಂಗ್ ಆಸ್ ದಿಯರ್ ಹೆಡ್ಸ್ ಆರ್ ಕ್ಲಿಯರ್. ಬಟ್ ದ ಮೊಮೆಂಟ್ ಈಗೋ ಬಂತಂದರೆ ಹೋಗ್ಬಿಡುತ್ತೆ ಅಲ್ಲಿ. ಸೊ ಸಪೋಸ್ 2 ಮೋಸ್ಟ್ ಫೇವರಬಲ್ ನಂಬರ್ 7, ಸೊ ಸ್ಟಿಲ್ ಅವ್ರು ಏನೇ ಕಿತ್ತಾಡಿದ್ರು ಒಂದಾಗೇ ಇರ್ತಾರೆ, ಬಿಕಾಸ್ ಅವರು ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಈಗ 3 ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ, 6-2, 6-9 ಕಾಂಪ್ಲಿಮೆಂಟ್, 4-6 ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಸೊ ಈ ಥರ. ಬಟ್ ನನ್ನ ಅಡ್ವೈಸ್ ಏನು ಅಂತಂದರೆ, ನೀವು ಯಾವುದೇ ನೋಡಿ ಸರ್, ಇವತ್ತು ಒಂದು ಮಿನಿಮಮ್ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಅಂಗಡಿ ಓಪನ್ ಮಾಡಬೇಕಂದ್ರೆ ಒಂದು 5 ಲಕ್ಷ ಅಡ್ವಾನ್ಸ್ ಕೊಡಬೇಕು, ಇನ್ನೊಂದು 20-25 ಲಕ್ಷ ಆಗುತ್ತೆ ಸರ್. ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಹೋಗ್ಬಿಟ್ಟು ಒಂದು 5,000 ರೂಪಾಯಿ ಕೊಟ್ಬಿಟ್ಟು ನೋಡಿ, ನಮ್ಗೆ ಕಂಫರ್ಟಬಿಲಿಟಿ ಇದೆಯಾ ನೋಡಿ ಸರ್. ಹಂಗಂತ ಅಕಸ್ಮಾತ್ ಇಲ್ಲ ಅಂದರೆ ಏನು ತಪ್ಪಿಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ನೀವು ಬಿಸ್ನೆಸ್ ಮಾಡ್ತಾ ಇದ್ದೆ ಸರ್, ನನಗೆ ನಂಬರ್ ನಿಮ್ಮ ನಂಬರ್ಗೆ ಆಗೋದಿಲ್ಲ, ನಾನೇನು ಹೇಳ್ತೀನಿ, ಓಕೆ ನಾನೊಬ್ಬ ನ್ಯೂಮರಾಲಜಿಸ್ಟು ಸರ್, ಹೇಳ್ತೀನಿ ನೋಡಪ್ಪ ಇವಾಗ ನಿನಗೆ ಆಗ್ತಿಲ್ಲ, ಪಾರ್ಟ್ನರ್ ಇದ್ದಾನೆ ಪಾರ್ಟ್ನರ್ ಬಿ ಇದ್ದಾನೆ, ನೀನು ಬೇಡ, ನಿನ್ನ ತಂದೆ ನಂಬರ್ಸ್ ಇವ್ರಿಗೆ ಮ್ಯಾಚ್ ಆಗ್ಬೋದು, ನಿಮ್ಮ ತಾಯಿ ನಂಬರ್ಸ್ ಇವ್ರಿಗೆ ಮ್ಯಾಚ್ ಆಗ್ಬೋದು. ಅಟ್ ಎಂಡ್ ಆಫ್ ದ ಡೇ ಯು ವಾಂಟ್ ಮನಿ, ನೀವು ಮಾಡಿ ಲಕ್ ಅವ್ರದ್ದು ಇರುತ್ತೆ. ಸೊ ಈ ಗೋಡ ನ್ಯೂಮರಾಲಜಿಸ್ಟ್ ಆ ಥರ ಫಿಗರ್ ಔಟ್ ಮಾಡಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕ್ರಿಯೇಟ್ ಮಾಡಿ ಆಮೇಲೆ ಮುಂದುವರಿರಿ. ದಟ್ ವಿಲ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಯಾಕಂದರೆ ನಾನು ಹೇಳಿದ್ನಲ್ಲ ಸರ್, ಇವಾಗ ಒಂದು 20 ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ ಒಂದು 15 ಲಕ್ಷ ಆದರೂ ಬೇಕೇ ಬೇಕು ಸರ್. ಒಂದು 5,000 ಒಂದು ಜಸ್ಟ್ ಒಂದು ಇದು ಲಕ್ಷಗಳಾಕಿ ಲಾಸ್ ಮಾಡ್ಕೊಳ್ಳೋಕ್ಕಿಂತ ಒಂದು ಕನ್ಸಲ್ಟೇಷನ್ ತೊಗೊಂಡು ಮುಂಚೆನೇ ಆಗಿ ಆಗೋದಿಲ್ಲ ಅಂತ ಗೊತ್ತಾದ್ರೆ ಬೇಡ ಅಂತಂದ್ರೆ ದಟ್ ಈಸ್ ಮೋರ್, ಒಂದು 15 ಲಕ್ಷ ಉಳಿತು ಸರ್, 5 ಲಕ್ಷ ಉಳಿತು ಸರ್. ಬಟ್ ಅಲ್ಲೂ ಕೂಡ ಸರಿಯಾದಂತ ನ್ಯೂಮರಾಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು ಸರ್. ಸರ್ ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ಯು ಅಟ್ರಾಕ್ಟ್ ದ ಪರ್ಸನ್ ಸರ್. ಹಾಗಂತ ನನ್ನ ಹತ್ರ ಬನ್ನಿ ಇವ್ರತ್ರ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಸೊ ಯು ನ್ಯಾಚುರಲಿ ಅಟ್ರಾಕ್ಟ್ ದಟ್ ಪರ್ಸನ್. ನಿಮಗೆ ಇವತ್ತು ನೋಡಿ ಸರ್, ಈ ಪಾಡ್ಕಾಸ್ಟ್ನ ಲಕ್ಷಾಂತರ ಜನ ನೋಡ್ಬೋದು, ಬಟ್ ನಾನೇನು ಹೇಳ್ತೀನಿ, ಯಾರು ಕನೆಕ್ಟ್ ಆಗಬೇಕೋ ಅವ್ರು ನೋಡ್ತಾರೆ ಸರ್. ನಿಜ. ದೆನ್ ದೇ ವಿಲ್ ಕನೆಕ್ಟ್, ದೇ ವಿಲ್ ಡೆಫಿನೆಟ್ಲಿ ಕನೆಕ್ಟ್. 9 ಲಕ್ಕಿ ಕಲರ್ಸ್ ಬಂದುಬಿಟ್ಟು ರೆಡ್ ಸರ್, ಆಯಿತಾ? ಫಸ್ಟು ರೆಡ್ ವರ್ಕ್ ಆಗುತ್ತೆ ಅವ್ರಿಗೆ, ಅದೇ ಥರ ಲೈಟ್ ಬ್ಲೂ ವರ್ಕ್ ಆಗುತ್ತೆ ಸರ್ ಅವ್ರಿಗೆ. ನೋಡಿ, ಬ್ಲೂವಲ್ಲಿ ಏನಾಗುತ್ತೆ ಅಂದರೆ, ಲೈಟ್ ಬ್ಲೂ ಇಸ್ ವೀನಸ್, ಇದೊಂದು ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದಾರೆ. ಡಾರ್ಕ್ ಬ್ಲೂ ಇದು ಸ್ಯಾಟರ್ನ್ ನಂಬರು, ಸೊ ಡಾರ್ಕ್ ಬ್ಲೂ 9 ಆಗಲ್ಲ, ಲೈಟೆಸ್ಟ್ ಆಫ್ ಬ್ಲೂ ಆಗುತ್ತೆ, ಆಯ್ತಾರೆ ರೆಡ್. ಈ ಎರಡು ಕಲರ್ಸು ತುಂಬ ಚೆನ್ನಾಗಿ ಫೇವರ್ ಆಗುತ್ತೆ. ಈವನ್ ಗ್ರೀನ್ ಟು ಎಕ್ಸ್ಟೆಂಟ್ ವರ್ಕ್ ಆಗುತ್ತೆ.